ಮತ್ತೊಂದು ಶಾಖೆ ಆರಂಭ. ಶಿವಮೊಗ್ಗದ ವಿನೋಬ ನಗರದಲ್ಲಿ ಹೆಮ್ಮೆಯಿಂದ ಅರ್ಪಿಸುತ್ತಿದೆ ನಾಲ್ಕನೇ ಶಾಖೆ. ಉತ್ತರ ದಕ್ಷಿಣ ಭಾರತ ಶೈಲಿಯ ಎಲ್ಲ ಆಹಾರ ಇಲ್ಲಿ ಲಭ್ಯ. ರಾಸಾಯನಿಕ ರಹಿತ ಮನೆ ಮಾದರಿ ಆಹಾರ, ಮನಸ್ಸಿಗೆ ಮುದ ನೀಡುವ ಒಳಾಂಗಣ, ಕೌಟುಂಬಿಕ ಹಾಗೂ ಸಮುದಾಯದ ಕಾರ್ಯಕ್ರಮಗಳಿಗೆ ಪಾರ್ಟಿ ಹಾಲ್, ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಕೆಫಿಟೇರಿಯಾ, ವೈವಿಧ್ಯಮಯ ಬೇಕರಿ ತಿನಿಸುಗಳು. ಕನ್ನಡ ಮೀಡಿಯಂ 24x7 ಪ್ರಜಾಮತ ವಿಶೇಷ ಚರ್ಚೆಗೆ ಸ್ವಾಗತ. ಇವತ್ತಿನ ದಿನ ತೇಜಸ್ವಿ ಅವರ ಜನ್ಮದಿನ. ತೇಜಸ್ವಿ ಅಂತ ಅಂದರೆ ಸಾವಿರಾರು ಜನರಿಗೆ, ಸಾವಿರಾರು ಆಸಕ್ತರಿಗೆ ಓದುವುದನ್ನು ಕಲಿಸ್ತವರು. ಕನ್ನಡ ಸಾಹಿತ್ಯದ ಪ್ರವೇಶ ಭಾಳಷ್ಟು ಜನ ಯುವಜನರು ತೇಜಸ್ವಿ ಅವರ ಓದಿನ ಮೂಲಕ ಸಾಹಿತ್ಯಕ್ಕೆ ಬಂದರು. ಅಂಥ ಒಂದು ಓದನ್ನು ಕಲಿಸಿದಂಥ ತೇಜಸ್ವಿ ಅವರು ಬರೀ ಸಾಹಿತಿಯಾಗಿ ಅವರು ಗುರುಸ್ಕೊಳ್ಳಿಲ್ಲ, ಸಾಹಿತಿಯಾಗಿದ್ದರು, ಹೋರಾಟಗಾರರಾಗಿದ್ದರು, ಒಂದು ಸಾಮಾಜಿಕವಾಗಿಯೂ ಒಂದು ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಹೊಂದಿದ್ದರು. ಜೊತೆಗೆ ನಮ್ಮ ಮಲೆನಾಡಿನ ಜೊತೆಗೆ ಅಂಟಿಕೊಂಡಿದ್ದವರು. ಕುವೆಂಪು ಅವರ ಮಗ ಅನ್ನೋದು ಹೆಸರಿಗೆ ಮಾತ್ರ, ಆದರೆ ಕುವೆಂಪು ಅವರ ಯಾವ ಛಾಯೆ ಇಲ್ಲದೇ, ಅವಲಂಬನೆಯೂ ಇಲ್ಲದೇ ಸ್ವಂತವಾಗಿ ಸ್ವಂತ ವ್ಯಕ್ತಿತ್ವದಿಂದ ಬೆಳೆದವರು ಪೂರ್ಣಚಂದ್ರ ತೇಜಸ್ವಿ. ಇವತ್ತು ಅವರ ಜನ್ಮದಿನ. ಇವತ್ತಿನ ದಿನ ನಾವು ಅವ್ರ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂಥೇಳಿ ಇಲ್ಲಿ ಕೂತಿದ್ದೀವಿ. ನಾನು ಹೊನ್ನಾಳಿ ಚಂದ್ರಶೇಖರ್, ನನ್ನ ಜೊತೆಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ಡಾಕ್ಟರ್ ಕಲೀಮುಲ್ಲ ಅವರಿದ್ದಾರೆ. ಇವರು ತೇಜಸ್ವಿ ಅವರ ಬಗ್ಗೆ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪಡೆದವರು. ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಜೊತೆಗೆ ಬಿ ಚಂದ್ರೇಗೌಡರಿದ್ದಾರೆ, ಅಂಕಣಕಾರರು, ತೇಜಸ್ವಿಯವರ ಜೊತೆಗೆ ಒಡನಾಡಿದವರು, ತೇಜಸ್ವಿ ಅವರ ಎಲ್ಲ ಚಟುವಟಿಕೆಗಳನ್ನು, ಸಾಮಾಜಿಕ ಚಟುವಟಿಕೆಗಳನ್ನು ಬಲ್ಲವರು. ಅವರು ಸಹ ನಮ್ಮ ಜೊತೆ ಮಾತಾಡ್ತಾರೆ. ಬಿ ಚಂದ್ರೇಗೌಡರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ತೇಜಸ್ವಿ ಅಂತ ಅಂದರೆ ನಮಗೆ ಮೊದಲು ನೆನಪು ಬರೋದು ಅವರು ಸೃಷ್ಟಿ ಮಾಡಿದಂಥ ಪಾತ್ರಗಳು. ಎಂಥ ವೈವಿಧ್ಯಮಯವಾದಂಥ, ಎಂಥ ಕಲರ್ಫುಲ್ ಆದಂಥ, ಎಂಥ ಲವಲವಿಕೆ ಜೀವಂತಿಗೆ ಇರತಕ್ಕಂಥ ಪಾತ್ರಗಳನ್ನು ಅವರು ಸೃಷ್ಟಿ ಮಾಡಿದರು ಅಂತಂದರೆ ಆ ಪಾತ್ರಗಳು ಯಾವೂ ಸಹ ನಮ್ಮಿಂದ ದೂರ ಅಲ್ಲ, ಅಥವಾ ಎಷ್ಟೋ ಸರಿ ಆ ಪಾತ್ರ ನಾನಲ್ಲ ಅಂತ ಅನಿಸೋದೇ ಇಲ್ಲ. ನಮ್ಮ ಸುತ್ತಮುತ್ತನೇ ಓಡಾಡ್ತಿದ್ದಂಥ ಜೀವಗಳು ಅವರ ಸಾಹಿತ್ಯದಲ್ಲಿ ಪಾತ್ರಗಳಾಗಿ ಬಂದವು. ಕರ್ವಾಲೋ ಆಗಿರ್ಬೋದು, ಪ್ಯಾರಾ ಆಗಿರ್ಬೋದು, ಈ ರೀತಿ ನೂರಾರು ಸಾವಿರಾರು ಪಾತ್ರಗಳನ್ನು ತೇಜಸ್ವಿಯವರು ಸೃಷ್ಟಿ ಮಾಡಿ ನಮ್ಮೆದುರಿಗೆ ಬಿಟ್ಟು ಹೋಗಿದ್ದಾರೆ. ಅವರ ಪಾತ್ರಗಳ ವಿಶಿಷ್ಟತೆ ಬಗ್ಗೆ ನಾನು ಕಲೀಮುಲ್ಲ ಅವರಿಗೆ ಕೇಳ್ತೀನಿ. ಅವರ ಪಾತ್ರಗಳು ಜನರಿಗೆ ಅಷ್ಟು ಹತ್ತಿರವಾಗಲಿಕ್ಕೆ, ಆ ತಾದ್ಯಾತ್ಮತೆ ಜನರ ಜೊತೆ ಉಂಟಾಗಲಿಕ್ಕೆ, ಆ ಸೃಷ್ಟಿಯ ಶಕ್ತಿ ಹೇಗೆ ಬಂತು ತೇಜಸ್ವಿಯವರಿಗೆ ಅಂತ? ಒಂದು ಏನಂದರೆ, ತೇಜಸ್ವಿ ಪಾತ್ರಗಳನ್ನು ಎರಡು ಥರದ ಪಾತ್ರಗಳನ್ನು ತಗೊಂಡ್ರು. ಒಂದು ಪ್ರಕೃತಿಯ ಪಾತ್ರಗಳು, ಇನ್ನೊಂದು ಮನುಷ್ಯ ಪಾತ್ರಗಳು. ಪ್ರಕೃತಿಯ ಪಾತ್ರಗಳು ಏನಿದೆ, ಅದು ಗಿಡ ಮರ ಬಳ್ಳಿ ಪಕ್ಷಿ ಮತ್ತು ಅವರು ಕಂಡ ನದಿ ಇರಬಹುದು, ಈ ಥರದ್ದೆಲ್ಲದ್ರ ಜೊತೆಯಲ್ಲಿ ಅವರು ನೋಡಿದ ಮನುಷ್ಯ ಪಾತ್ರಗಳೇ ಭಾಳ ವಿಶಿಷ್ಟವಾದ್ದು. ಒಂದು ವಿಶೇಷ ಏನಂದರೆ, ಅವರ ಕಥೆಗಳಲ್ಲಾಗಲಿ, ಕಾದಂಬರಿಗಳಾಗಲಿ, ಬರಹದಲ್ಲಾಗಲಿ ತುಂಬ ಶ್ರೀಮಂತಿಕೆಯ ವಿಜೃಂಭಣೆಯ ಪಾತ್ರಗಳು ಬರೋದೇ ಇಲ್ಲ, ತುಂಬ ಸಾಮಾನ್ಯ ಜನ ಪಾತ್ರಗಳಾಗ್ತಾರೆ. ಅಂದರೆ ಒಂದು ಓತಿಕ್ಯಾತ ಪಾತ್ರ ಆಗುತ್ತೆ, ಒಬ್ಬ ಮಾರನಂತಹ ಒಬ್ಬ ಸಾಮಾನ್ಯ ಮನುಷ್ಯ ಆಗ್ತಾನೆ. ಕರ್ವಲೋ ಕಾದಂಬರಿಯಲ್ಲಿ ಕೂಡ ಮಂದಣ್ಣನ ಥರದವನು ಪಾತ್ರ ಆಗ್ತಾನೆ. ಒಟ್ಟು ಅವರು ಕಾದಂಬರಿಗಳಲ್ಲಿ, ಕಥೆಗಳಲ್ಲಿ ಬರುವಂಥ ಎಲ್ಲ ಪಾತ್ರಗಳನ್ನು ಗಮನಿಸಿದ್ರೆ ಏನು ವಿಷಯ ಗೊತ್ತಾಗ್ತದೆ ಅಂದರೆ, ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿರುವಂಥ ಒಂದು ಅಸಾಮಾನ್ಯವಾದ ಗುಣವನ್ನು ತೇಜಸ್ವಿ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ. ನಾನು ಅಂದ್ಕೊಳ್ಳೋ ಹಾಗೆ ಏನಂದರೆ, ನಾವೆಲ್ಲರೂ ನೋಡ್ತಾ ಇದ್ದೀವಿ, ಪ್ರಪಂಚ ನೋಡ್ತಿದ್ದೀವಿ, ಕಾಡನ್ನು ನೋಡ್ತಿದ್ದೀವಿ, ಮನುಷ್ಯರನ್ನ ನೋಡ್ತಾ ಇದ್ದೀವಿ. ಆದರೆ ಅವ್ರೊಳಗಿರುವ ಒಂದು ಯಾರೂ ಕಾಣದಿರೋ ಒಂದು ವಿಶೇಷತೆನ ನಾವು ಗುರುತಿಸ್ತಾ ಇಲ್ಲ, ಅದನ್ನು ತೇಜಸ್ವಿ ಗುರುತಿಸ್ತಾ ಹೋಗ್ತಾರೆ. ಕನ್ನಡ ಸಾಹಿತ್ಯಕ್ಕೆ ತೇಜಸ್ವಿ ಯಾಕೆ ಮುಖ್ಯ ಅಂದರೆ, ಎಲ್ಲರೂ ಮನುಷ್ಯ ಪಾತ್ರಗಳ ಬಗ್ಗೆ ಬರೆದಿದ್ದಾರೆ, ಆದರೆ ಮೊದಲನೇ ಸಲ ಒಂದು ಕಾಡನ್ನು, ಆ ಕಾಡಿನ ಜೀವವನ್ನು ಮತ್ತು ಮನುಷ್ಯನ ಬದುಕನ್ನು ಎರಡನ್ನು ಸಮೀಕರಿಸಿ ಬರೆದವರು ತೇಜಸ್ವಿ. ಹಾಗಾಗಿ ಅವರ ಪಾತ್ರಗಳು ಬರೀ ಪಾತ್ರಗಳಲ್ಲ, ಅವು ಭಾಳ ಒಂದು ದೊಡ್ಡ ಎಕಾಲಜಿಯನ್ನು, ಒಂದು ಜೀವ ವಿಜ್ಞಾನವನ್ನು ಈ ಜಗತ್ತಿಗೆ ಹೇಳುವಂತಹ ಪಾತ್ರಗಳು.
एर हंत मोदे हंत बंद पात्र बेरे एरने हंत बंद पात्र बेरे कवेपू तेजस्वीर समानते कादंबरी नायी पात्र आगते अदेद किवी अव नायी इडी तेजस्वी कथे कादंबरी पात्र आगते नम प्रकार पात्र मनुष्य पात्र अंदी आगल ओति कैत पात्र आगते काड़कोली पात्र आगते कपे पात्र आगते ऐडी पात्र आगते सण सण जीवलू प्रतिभा प्रकृतिया जोतेलीटनाट और जो मनुष्य संबंध हेगी ना यार ना भाला दड हलिगमर करतीवोलू वो प्रतिभा कूड़ा सृष्टि के भाला मुख्यन अेजस्वी तम पात्र इष्टपड़ता कवेपु याद विश्वचेतन विश्वमानव करतर अदान तेजस्वी तम कथे पात्र मुंदर अंत नानकती याक्रे मूडेरे अंत दौडूर कूड़ा और परचय दौड़ दौड व्यक्ति जोतेल अंत कड़ेतन यारो बिर्यानी पंचर हाकोन तरह सामा जोतल ओडनाट जास्ती अदू हेतर ऐन आ दन कायनो बुद्धि नम्बिवल अंत अगर दन कायोद्रे नमल भाला केवल केस अंत अगू वो ज्ञान है अंत ज्ञान ओदी नमगे अंत हेत तेजस्वी पात्र सामा सामा ज्ञान तुम असामाने कर्वलो मंदण्णन नोड़े वह दुडू ओदन कलित विज्ञानी अनू नुडक बर्तने एलू आश्चर्य ऐनप विज्ञानी वह मामूली मंदण्डन हूक बंदे आता हेतन कर्वलो इलाब जीनियस हुट न्याचुरलिस्टन हर इं ज्ञान भाला दुडदूंतान तेजस्वी बरी पात्र सृष्टि आ पात्र शक्ति प्रतिभा जगत कैलस अंत नानकते तेजस्वी अंद तक नमें हलू संबंध नेपावे रईत चलवी तेजस्वी लंकेश तेजस्वी श्यामण्ण तेजस्वी राजकीय तेजस्वी हीगे हलू संबंध हलू बंधु नेनपावे एला बंधुगूड़ा इवती ओदगर अथ इवती युवजन तेजस्वी हे अर्थमको चंद्रगौड़ कलीमुल्ला मुंदे लिट्रेचर तुम गंभीर अध्ययन ನಾವು ಲಂಕೇಶ್ ಪತ್ರಿಕೆ ತೆರೆದ ಮೇಲೆ ನಮಗೆ ತೇಜಸ್ವಿ ಸಿಕ್ಕಿದ್ದು ಲಂಕೇಶ್ ಮುಖಾಂತರ ಸಿಕ್ಕಿದ್ರು ಅಂತ ಹೇಳಬಹುದು ಅದಕ್ಕೆ ಮೊದಲು ನಿಗೂಢ ಮನುಷ್ಯರನ್ನಷ್ಟೇ ಓದಿದ್ದು ಆಮೇಲೆ ಸ್ವರೂಪ ಅಂತ ಒಂದು ನವ್ಯ ಸಂಪ್ರದಾಯದ ಒಂದು ಕಿರು ಕಾದಂಬರಿಯನ್ನು ಅಂದ್ರೂತಿ ಒಂದು ರೀತಿ ದೀರ್ಘವಾದ ಪ್ರಬಂಧ ತರ ಇದೆ ಅದು ಅದಷ್ಟು ಬಿಟ್ರೆ ಇನ್ನೇನು ಓದಿರಲಿಲ್ಲ ಆದರೆ ಆ ನಂತರ ತೇಜಸ್ವಿ ನಮಗೆ ಸಿಕ್ಕಿದ್ದು ಲಂಕೇಶ್ ಪತ್ರಿಕೆ ಮುಖಾಂತರ ಸರಿ ನೀವು ಹೇಳಿರೋ ಪ್ರಶ್ನೆಗೆ ನಾವು ಉತ್ತರ ಹುಡುಕ್ತಾ ಹೋದ್ರೆ ಕುವೆಂಪು ಪತ್ರಕ್ಕೆ ಹೋಗ್ತೀವಿ ನಾವು ಕುವೆಂಪು ಪತ್ರಕ್ಕೆ ಹೋದ್ರೆ ಕುವೆಂಪು ಮೈಸೂರು ಯೂನಿವರ್ಸಿಟಿ ವಿಸಿ ಆಗುವಷ್ಟು ಸಂದರ್ಭಕ್ಕೆ ಕನ್ನಡ ಸಾಹಿತ್ಯದ ಹಲವು ಪ್ರಥಮಗಳನ್ನು ಮಾಡಾಕಿದ್ರು ರಷ್ಯಾದ ಬೃಹತ್ ಕಾದಂಬರಿಗಳು ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಬೃಹತ್ ಕಾದಂಬರಿಗಳು ಎರಡನ್ನು ಕೊಟ್ಟುಬಿಟ್ರು ಅದಕ್ಕೂ ಮುಂದೆ ಬರೆದು ರಾಮಾಯಣ ದರ್ಶನವನ್ನು ಕೊಟ್ಟರು ಅವರು ಮತ್ತೆ ಮೊಟ್ಟ ಮೊದಲ ಬಾರಿಗೆ ಪರಿಸರ ಕೃತ ಕಥೆಗಳನ್ನು ಬರೆದರು ಆಮೇಲೆ ಸ್ವಾತಂತ್ರ್ಯ ಹೋರಾಟದ ಹಾಡುಗಳಿದ್ದಾವೆ ಅದನ್ನು ಬಹಳ ಪ್ರಖರವಾಗಿ ಬರೆದರು ಅವರದೊಂದು ಕವನ ನೋಡಿರಬಹುದು ನೀವು ಗುಡಿಚರ್ಚಿ ಮಸೀದಿಗಳ ಬಿಟ್ಟು ಹೊರಬನ್ನಿ ಭಾರತಾಂಬೆಯು ನಮಗೆಂದು ಪೂಜಿಸುವ ಭಾರ ಅಂತ ಒಂದು ಇದಿದೆ ಅಲ್ಲಿ ನಾಸ್ತಿಕವಾದಿಗಳಿಗೆ ಖುಷಿ ಆಗಬಹುದು ಗುಡಿ ಚರ್ಚಿ ಮಸೀದಿ ಬಿಟ್ಟು ಹೊರಬನ್ನಿ ಅಂತ ಆ ಕ್ಷಣಕ್ಕೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕರೆ ಕೊಡಕ್ಕೆ ಬೇರೆ ಪದಗಳಾಗಲ್ಲ ಅರೆಸ್ಟ್ ಮಾಡ್ತಿದ್ರು ಬ್ರಿಟಿಷ್ ಗವರ್ನಮೆಂಟು ಆ ಕ್ಷಣಕ್ಕೆ ನಮಗೀಗ ಭಾರತಾಂಬೆ ಆಮೇಲೆ ನಮ್ಮ ಸ್ವಾತಂತ್ರ್ಯ ಹೋರಾಟ ಈಗ ಬಹಳ ಮುಖ್ಯ ನಮಗೆ ಈ ಚರ್ಚು ಮಸೀದಿ ಪೂಜೆ ಪುರಸ್ಕಾರಗಳು ಯಜ್ಞ ಯಾಗಾದಿಗಳು ಮುಖ್ಯ ಅಲ್ಲ ಅನ್ನೋದನ್ನು ಸೂಚ್ಯವಾಗಿ ತಿಳಿಸುವಂಥ ಕಾವ್ಯ ಅಂದರೆ ತೇಜಸ್ವಿಯವರ ಬದುಕಿನ ಮುಂದಿನ ಚಳವಳಿಯಾಗಲಿ ಪರಿಸರ ಚಳವಳಿಯಾಗಲಿ ರಾಜಕಾರಣ ಆಗಲಿ ಬೇರೆ ಎಲ್ಲ ಸಂಗೀತದ ಆಸಕ್ತಿಗಳಾಗಲಿ ಎಲ್ಲವಕ್ಕೂ ಮೂಲ
ಬೇರುಗಳು ಸಿಕ್ಕಿರೋದು ಬೀಜ ಸಿಕ್ಕಿರೋದು ಕುವೆಂಪು ಸಾಹಿತ್ಯದಲ್ಲಿ ನೋಡಿ ಕುವೆಂಪು ಸಂದರ್ಭದಲ್ಲಿ ಅವರು ವಿಚಾರ ಕ್ರಾಂತಿಗೆ ಆಹ್ವಾನ ಕೊಟ್ಟರು ನಿರಂಕುಶ ಮಧಿಕಾಗತ ಕೇಳಿದರು ಮಂತ್ರಮಾಂಗಲ್ಯವನ್ನು ಪ್ರತಿಪಾದಿಸಿಬಿಟ್ರು ಆ ತಲೆಮಾರಿನ ತೇಜಸ್ವಿ ತಲೆಮಾರಿನ ಎಲ್ಲರೂ ಮೈಸೂರಿನ ವಿದ್ಯಾರ್ಥಿಗಳು ಅವರು ಮಂತ್ರಮಂಗಲ್ಯ ಮದುವೆ ಆಗಿದ್ದಾರೆ ಆ ಸಂದರ್ಭದಲ್ಲಿ ಆನಂತರ ಭಾಷಾ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಭಾಷೆ ನಾವು ಬರೆದ ಕೃತಿನ ನಮ್ಮ ಮಕ್ಕಳು ಓದಲ್ಲ ಅಂದರೆ ನಮ್ಮ ಭಾಷೆ ಹೋಗುತ್ತೆ ಅಂತಂದು ಅದಕ್ಕೆ ಕನ್ನಡವನ್ನು ಚೆನ್ನಾಗಿ ಕಲಿಸಿ ಅಂತ ಈ ಥರದ ಹೋರಾಟ ಅಷ್ಟೂ ಕುವೆಂಪು ಸಾಹಿತ್ಯದ ಪ್ರೇರಣೆಗಳಾಗಿ ಬರ್ತವೆ ತೇಜಸ್ವಿ ಅವರಲ್ಲಿ ಒಂದು ವಿಶೇಷ ಅಂದರೆ ಕುವೆಂಪು ಮಲೆನಾಡಿನಿಂದ ಮೈಸೂರಿಗೆ ಹೋಗಿ ಸೇರಿಕೊಂಡ್ರು ಮಲೆನಾಡನ್ನು ಧ್ಯಾನಿಸಿದರು ಅವ್ರ ಮಗ ಮೈಸೂರಿನಿಂದ ಮಲೆನಾಡಿಗೆ ಬಂದರು ಮಲೆನಾಡಿನಲ್ಲಿ ಬದುಕಿದರು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತೇಜಸ್ವಿ ಈ ಪರಿಸರ ಮತ್ತು ಮನುಷ್ಯನ ಎದುರಾಬದ್ರ ತಂದಿರೋ ಒಬ್ಬನೇ ಒಬ್ಬ ಲೇಖಕ ಲಂಕೇಶ್ ಇದೇ ಕರ್ನಾಟಕ ಸಂಘದಲ್ಲಿ ಶಿವಮೊಗ್ಗದಲ್ಲಿ ಹೇಳಿದರು ನಮ್ಮ ತೇಜಸ್ವಿ ಈ ಪ್ರಪಂಚದ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರು ಅಂತ ಅಂದ್ಬಿಟ್ಟು ಅದು ಸಾಬೀತಾಗ್ತಾ ಇದೆ ಯಾಕೆಂದರೆ ಬರವಣಿಗೆ ಆರಂಭದಿಂದಲೂ ಅವರು ಎಚ್ಚರಿಸ್ತಾ ಬಂದಿರೋದು ಪರಿಸರ ಸರಿಯಾಗಿರಬೇಕು ನಾವಿರಬೇಕಾದ್ರೆ ನಮ್ಮ ನದಿಗಳಿಗೆ ಕಲುಷಿತವಾಗಬಾರ್ದು ನಮ್ಮ ವಾತಾವರಣ ಪೊಲ್ಯೂಷನ್ಗೊಳಗಾಗಬಾರ್ದು ನಮ್ಮ ಕಾಡುಗಳು ಸರಿಯಾಗಿರಬೇಕು ನಮ್ಮ ಸುತ್ತಮುತ್ತಲಿರೋ ಇಡೀ ಜೀವರಾಶಿಗಳು ನಮಗಿರಬೇಕು ಅವು ಜಾಸ್ತಿ ಆದಾಗ ಬೇಕಿದ್ರೆ ಅವ್ರನ್ನ ನಿಯಂತ್ರಣ ಮಾಡೋಣ ಅವನ್ನ ಸರ್ವನಾಶ ಮಾಡೋಕ್ಕೆ ಹೋಗಬಾರ್ದು ಅಂತ ಎಚ್ಚರಿಸಿದ ಒಬ್ಬನೇ ಲೇಖಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತೇಜಸ್ವಿ ಥರದ ಒಬ್ಬನೇ ಲೇಖಕ ಆಮೇಲೆ ವಿಜ್ಞಾನವನ್ನು ಕುತೂಹಲಕರವಾಗಿ ನಾವು ಬಿಡದಂಗೆ ಓದೋ ಥರ ಬರೆದ ಏಕೈಕ ಲೇಖಕ ವಿಜ್ಞಾನವನ್ನು ಹೇಳೋದಿದೆ ಅದು ನಮಗೆಲ್ಲ ಶಾಲಾ ಕಾಲೇಜಲ್ಲಿ ನಮ್ಮ ಮಾಸ್ಟರ್ಗಳು ವಿಜ್ಞಾನ ಹೇಳ್ತಾ ಇದ್ದರೆ ನಮಗೆ ಕುತೂಹಲ ಹುಟ್ಟಿಸ್ತಿರ್ಲಿಲ್ಲ ಅವರು ಬಳಸೋ ಭಾಷೆ ತುಂಬ ಕುತೂಹಲಕಾರಿಯಾದ ವಿಷಯ ವಿಜ್ಞಾನ ಹುಟ್ಟಿದ ಮಗು ವಿಜ್ಞಾನದ ಕಡೆ ನೋಡಬೇಕು ಆದರೆ ನಮ್ಮ ನಡುವೆ ಆ ಮಗು ತನ್ನ ಸುತ್ತಲ ಆವರಣದಲ್ಲಿ ಒಂದು ಜಾತಿಯ ಆವರಣದಲ್ಲಿ ಬೆಳೆಯುತ್ತೆ ಅಲ್ಲಿನ ಮೂಢನಂಬಿಕೆಗಳು ಅಲ್ಲಿನ ನೂರಾರು ದೇವರುಗಳು ಅಲ್ಲಿನ ಜಾತಿ ಕೇರಿಗಳು ಇದರೊಳಗೆ ಸಿಕ್ಕಾಕೊಂಡು ಅದು ಬಹುಶಃ ಅದು ಸರಿ ಹೋಗಬೇಕಾದ್ರೆ ಒಂದು 20-25 ವರ್ಷ ಆಗ್ಬೋದು ತೇಜಸ್ವಿ ಸಾಹಿತ್ಯ ಓದಿದ ನಂತರ ಕಣ್ಣು ತೆರಿಬೇಕಾಗುತ್ತೆ ನಿಸರ್ಗದ ಕಡೆಗೆ ಎಲ್ಲರೂ ನೋಡಬೇಕಾದ ಸಂದರ್ಭದಲ್ಲಿ ಎಲ್ಲರೂ ಈ ರೂಪದಲ್ಲಿ ಮೂಢನಂಬಿಕೆಗಳಿಗೆ ತುತ್ತಾಗ್ತಾ ಇರೋದನ್ನು ಸೀರಿಯಸ್ ಆಗಿ ತಗೊಂಡು ನಮ್ಮ ಈ ದೈವ ದೇವರು ಹರಕೆ ಇರಿಕೆ ಇವೆಲ್ಲ ಮೂಢನಂಬಿಕೆಗಳ ಜಾಗಕ್ಕೆ ವಿಜ್ಞಾನವನ್ನು ತಂದು ಕೂರಿಸೋಕ್ಕೆ ಹೋರಾಡಿದ ಒಬ್ಬ ಲೇಖಕರು ತೇಜಸ್ವಿ ಅವರು ಆ ಕಾರಣಕ್ಕೆ ಅವರು ಬೆಳೀತಾ ಹೋಗ್ತಾ ಇದ್ದಾರೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ತೇಜಸ್ವಿ ಕೆಲವು ಲೇಖಕರು ತೀರ್ಕೊಂಡಿದ್ದಾರೆ ಅವ್ರ ಕೃತಿಗಳು ಔಟ್ಡೇಟೆಡ್ ಆಗಿದ್ದಾವೆ ಆದರೆ ತೇಜಸ್ವಿ ಈ ಕ್ಷಣಕ್ಕೂ ಕರವಾಲ ತಗೊಂಡು ಓದೋ ಹೊಸ ತಲೆಮಾರಿದೆ ಚಿದಂಬರರಸ ತಗೊಂಡ್ಬಿಟ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆ ಏನಾಗಿದೆ ಅಂತ ಅಂದ್ಬಿಟ್ಟು ಅದಿದೆ ಆಮೇಲೆ ಅವರು ಮೊದಲು ಮೈಸೂರಿಂದ ಬಂದು ಮಾಡಿದ್ದು ಕೃಷಿ ಚಟುವಟಿಕೆ ಚಿತ್ರಕೂಟದಲ್ಲಿ ಅವರು ಗದ್ದೆ ಮಾಡಿದ್ದಾರೆ ಗದ್ದೆ ಮಾಡಿ ಭತ್ತ ಬೆಳೆದು ತಗೊಂಡೋಗಿ ಸಕಲೇಶ್ವರ ಸಂತಲ್ಲಿ ಮಾರಿದ್ದಾರೆ ಗಂಡ ಹೆಂಡತಿ ಇಬ್ಬರೂ ಕೃಷಿಕ ಸಮಾಜದಿಂದ ಬಂದವನ ಮೂಲದ ಅಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ರೈತ ಇಲ್ಲಿ ಅವನು ಬದುಕಬೇಕಾದ್ರೆ ಅಂತ ಅಂದ್ಬಿಟ್ಟು ಆವಾಗ ಅವರಿಗೆ ರೈತ ಚಳವಳಿ ಬರ್ತದೆ ರೈತ ಚಳವಳಿ ಸಕ್ರಿಯವಾಗಿ ಅವರು ತೊಡಗಿಸ್ಕೊಂಡೇಟ್ಗೆ ಬೇರೆಯವರು ಬಂದು ಸೇರ್ಕೊಂಡಾಗ ಅವ್ರು ಹಿಂದೆ ಸೇರ್ಕೊಂಡು ಕಾಡೊಳಗೆ ಹೊರಟೋಗ್ತಾರೆ ಎಲ್ಲ ಚಳವಳಿನ ಅವರು ಆ ರೂಪದಲ್ಲಿ ಭಾಗವಹಿಸೋದು ಬೇರೆಯವ್ರನ್ನ ಹಂಟಾಕ್ಬಿಡೋದು ಹೋಗೋದು ಅವ್ರು ಹಾಗೆ ನೋಡಿದ್ರೆ ಅವ್ರ ಆಸಕ್ತಿಗಳೆಲ್ಲ ಒಂದು ಕ್ಷಣದಲ್ಲಿ ಬದಲಾವಣೆಗಳನ್ನು ಕಂಡುಕೊಂಡು ಹೋಗಿದ್ದಾವೆ ಈ ಎಲ್ಲದಕ್ಕೂ ಒಂದು ಸಂಬಂಧ ಕೇಳ್ತಾರೆ ಅವರು ತೇಜಸ್ವಿ ಅವ್ರನ್ನ ಕೇಳಿದರೆ ಅದು ಹೆಂಗ್ರಿ ಇದು ಬೇರೆ ಆಗುತ್ತೆ ನಿಸರ್ಗ ಫೋಟೋಗ್ರಫಿ ಸಂಗೀತ ಚಳವಳಿಗಳು ಭಾಷಾ ಚಳವಳಿಗಳು ಇವೆಲ್ಲ ಒಂದಕ್ಕೊಂದು ಪೂರಕವಾಗಿರುವಂಥವೆ ಒಂದು ಬಿಟ್ಟು ಒಂದಿಲ್ಲ ಅಂತಂದು ಅದೊಂದು ಲಿಂಕ್ ಮಾಡಿ ತೋರಿಸ್ತಾರೆ ಯಾವ ಥರ ಅಂದರೆ ಒಂದು ರೀತಿ ಇಕಾಲಜಿ ವಿಷಯಕ್ಕೆ ಹೇಳ್ದಂಗೆ ಆಗುತ್ತೆ ಅವ್ರು ನೋಡಿದ್ರೆ ಹಾಗೆ ತೇಜಸ್ವಿಯವರ ಎಲ್ಲ ಹೋರಾಟದ ಹಿಂದೆ ನಮ್ಮ ಮಹಾಕವಿ ಕನ್ನಡದ ವಿಸ್ಮಯ ಲೇಖಕರು ಬಹುದೊಡ್ಡ ಕವಿ ಆದ ಕುವೆಂಪುರಲ್ಲೇ ಅವ ಬೀಜಾಂಕುರುಗಳಾಗಿರೋದನ್ನು ನಾವು ನೋಡ್ತೀವಿ ಇನ್ನೊಂದು ವಿಷಯ ಏನಂತಂದರೆ ಕುವೆಂಪು ಅವರು ಮಲೆನಾಡಿನವರು ಶಿವಮೊಗ್ಗದವರು ತೀರ್ಥಳ್ಳಿನಲ್ಲಿ ಕುಪ್ಪಳ್ಳಿನಲ್ಲೇ ಹುಟ್ಟಿದವರು ಕುವೆಂಪುಗೂ ಮತ್ತು ಶಿವಮೊಗ್ಗಕ್ಕೂ ಮಲೆನಾಡಿಗೂ ಭಾಳ ದೊಡ್ಡ ನಂಟಿದೆ ತೇಜಸ್ವಿ ಕುವೆಂಪು ಅವ್ರ ಮಗ ಆದರೆ ತೇಜಸ್ವಿಯವರು ಶಿವಮೊಗ್ಗದವರಿಗೂ ಮಲೆನಾಡವ್ರಿಗೂ ಸಹ ಅಷ್ಟೇ ಪ್ರೀತಿ ಪಾತ್ರ ಈ ತೇಜಸ್ವಿಯವರ ಶಿವಮೊಗ್ಗದ ನಂಟಿನ ಬಗ್ಗೆ ಕಲಿಮೂಲ್ ಅವ್ರು ಹೇಳ್ತೀರಾ ಮೊದಲಿಗೆ ಅವರು
ಬರೋದು ಅವರು ಎಸ್ಎಲ್ಸಿ ನಲ್ಲಿ ಎರಡು ಸಲ ಫೇಲ್ ಆಗಿಬಿಡ್ತಾರೆ ಅವರಿಗೆ ಇಷ್ಟವಾಗಿರೋ ಎರಡು ಸಬ್ಜೆಕ್ಟ್ ಗಳು ಅಂದ್ರೆ ಈಗಲೂ ಬಹಳ ಜನರಿಗೆ ಇಷ್ಟ ಆಗಿರೋ ಸಬ್ಜೆಕ್ಟ್ ಒಂದು ಗಣಿತ ಇನ್ನೊಂದು ಇಂಗ್ಲಿಷ್ ಎರಡು ಸಲ ಫೇಲ್ ಆಗ್ತಾರೆ ಅದಕ್ಕೆ ಅವರು ಅವರದೇ ಆದ ಕಾರಣಗಳನ್ನು ಹೇಳಿದ್ದಾರೆ ಇಂಗ್ಲಿಷ್ ಅನ್ನೋದು ಅದು ನಮ್ಮ ಓದೋದೇ ಒಂದು ಬರೆಯೋದೇ ಒಂದು ನನಗೆ ಹೇಳೋದು ಅನ್ನೋದಾದರೆ ಅದನ್ನು ತೆಗೆದೇ ಹಾಕ್ಬಿಡ್ಬೇಕು ಪ್ರಾಣ ತಿನ್ನೋ ಭಾಷೆನ ಅಂತ ಅಲ್ಲಿ ಗಣಿತ ಕೂಡ ಅಷ್ಟೇ ಅವ್ರಿಗೆ ಎರಡು ಭಾಳ ತೊಂದರೆ ಕೊಟ್ಟು ಫೇಲ್ ಆದರು ಆಮೇಲೆ ವಿಜ್ಞಾನ ಓದಲಿಕ್ಕೆ ಹೋದರೂ ಆಗದೇ ಇದ್ದಾಗ ಅವರು ಬಿ ಎ ಆನರ್ಸ್ ಮಾಡು ಅಂಥೇಳಿ ಕುವೆಂಪು ಶಿವಮೊಗ್ಗಕ್ಕೆ ಕಳಿಸ್ಬಿಟ್ರು ಇಲ್ಲಿ ಶಿವಮೊಗ್ಗದಲ್ಲಿ ಅವರ ತಾಯಿ ಸಂಬಂಧಿಕರು ಇದ್ದರು ಅಲ್ಲಿಗೆ ಬಂದು ಅವರು ಇದ್ದಾಗ ಅವರು ಶಿವಮೊಗ್ಗದ ಬಗ್ಗೆ ಹೇಳ್ತಾರೆ ನಾನಂತೂ ಈ ಸಾಹಿತ್ಯ ರಂಗಕ್ಕೆ ಧುಮುಕ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಆದರೆ ಶಿವಮೊಗ್ಗಕ್ಕೆ ಬಂದೆ ಶಿವಮೊಗ್ಗಕ್ಕೆ ಬಂದಾಗ ಇಲ್ಲಿರುವಂತಹ ಜನ ಏನು ಆರಾಮಾಗಿದ್ದಾರೆ ಏನೂ ಇಲ್ಲ ಅನ್ನೋ ಥರ ಆಮೇಲೆ ಎಷ್ಟೊಂದು ಓದ್ಕೊಂಡಿದ್ದಾರೆ ಎಷ್ಟೆಲ್ಲ ವಿಚಾರಗಳಿದ್ದಾವೆ ಸಾಹಿತ್ಯ ಕಲೆ ಸಂಸ್ಕೃತಿ ಎಲ್ಲ ಇದೆಯಲ್ಲ ಇಲ್ಲಿ ಅಂತ ಅನಿಸುತ್ತೆ ಆಗ ಹೊಸ ಹೊಸ ಪರಿಚಯಗಳಾಗ್ತದೆ ಆಮೇಲೆ ಅವರೇ ಹೇಳಿದಾಗ ಅನಂತಮೂರ್ತಿ ಅವರಿಗೆ ಮೇಸ್ಟ್ರಾಗಿ ಸಿಗ್ತಾರೆ ಅಲ್ಲಿಂದ ಅವ್ರಿಗೆ ಒಂದು ಹೊಸ ನೋಡುವ ನೋಟ ಬದಲಾಯಿಸ್ತು ಹಾಗಾಗಿ ಅವರು ಶಿವಮೊಗ್ಗ ನನ್ನ ನೋಟವನ್ನು ಬದಲಾಯಿಸಿದ ಊರು ಅಂತಲೇ ಅಂದ್ಕೊಂಡಿದ್ದಾರೆ ಆಮೇಲೆ ಅವರು ಇಲ್ಲಿದ್ದಾಗ ಚಿಕ್ಕವರಿದ್ದಾಗ ಇಲ್ಲಿ ಸೈಕಲ್ ಕಲಿಯೋದಕ್ಕೆ ಅಂಥೇಳಿ ಬರ್ತಾರೆ ಇಲ್ಲಿ ಅಂಗ್ಲೈನ್ ಕೆರೆ ಅಂತಿದೆ ಈಗ ಅದು ಭಾಳ ದೊಡ್ಡ ಏರಿಯಾ ಅದು ಅಲ್ಲಿ ಸೈಕಲ್ ಕಲಿಯೋಕೆ ಅದು ಕೆರೆ ಅದು ಕೆರೆ ಜಾಗದಲ್ಲಿ ಸೈಕಲ್ ಕಲಿಯೋಕ್ಕೆ ಅಂತ ಬರ್ತಾರೆ ಅಲ್ಲಿ ಸೈಕಲ್ಗೆ ಅದು ಕಲೀಲಿಕ್ಕೆ ಹೋಗಿ ಅದು ಅಲ್ಲೊಂದು ರಂಗಮ್ಮ ಅಂತ ಅವಳು ಹೆಂಗಸು ಪುಟ್ಟಿ ಹೊತ್ಕೊಂಡು ಹೋಗ್ತಿರ್ತಾಳೆ ಹೋಗಿ ಅವಳಿಗೆ ಗುದ್ದಿ ಅವಳ ಮೇಲೆ ಬಿದ್ದು ಅವಳಿಗೆ ಕೊನೆಗೆ ಅವಳು ಇಟ್ಕೊಂಡು ತೂಪ್ ಹೋಳಿಗೆ ಮುಂಡೆಗಂಡ ಅಂತ ಇಟ್ಕೊಂಡು ಹೊಡೆದು ಅವಳು ದರ ದರ ಅಂತ ತಿಳ್ಕೊಂಡು ಅವರ ಅಜ್ಜಿ ಮನೆ ಹತ್ರ ಕರ್ಕೊಂಡೋಗಿ ಅದು ಹೇಳಿದ್ದ ಮತ್ತು ಅವ್ನು ಬೈದ ಈ ಥರದ್ದೆಲ್ಲ ಪ್ರಸಂಗಗಳು ಅವರ ಒಂದು ಕಥೆನೇ ಬರೆದ್ರು ಅದನ್ನು ರಹಸ್ಯ ವಿಶ್ವ ಅಂತ ಅಂದರೆ ಬದುಕಿನ ಅನುಭವಗಳು ಹೊಸ ಹೊಸ ಬರವಣಿಗೆಗೆ ಕಾರಣ ಆಗೋ ಥರದ ಅಂಶಗಳು ಕೂಡ ಅವರಿಗೆ ಹೆಚ್ಚು ಸಿಗಲಿಕ್ಕೆ ಶುರುವಾಗಿದ್ದು ಶಿವಮೊಗ್ಗ ಹಾಗಾಗಿ ಶಿವಮೊಗ್ಗದಲ್ಲಿ ಅವರಿಗೆ ಈಗಲೂ ಮತ್ತು ಅವ್ರ ಕೊನೆ ಹಂತದ ತನಕ ಶಿವಮೊಗ್ಗನ ಭಾಳ ಇಷ್ಟಪಡ್ತಿದ್ರು ಯಾಕಂದರೆ ಅವರು ಅನೇಕ ಗೆಳೆಯರು ಇಲ್ಲಿದ್ದಾರೆ ಶಾಮಣ್ಣವರು ಇಲ್ಲಿದ್ದಾರೆ ಬೇರೆ ಬೇರೆ ತರಹದ ಗೆಳೆಯರಿದ್ದಾರೆ ಹಾಗಾಗಿ ಶಿವಮೊಗ್ಗದ ಒಡನಾಟ ಓದಿನ ಕಾರಣಕ್ಕೆ ಬಂತು ಮತ್ತು ಅದು ಅವರ ಬದುಕಿನ ದಿಕ್ಕನ್ನು ಶಿವಮೊಗ್ಗ ಬದಲಾಯಿಸ್ತು ಅಂತ ಆಮೇಲೆ ಅವರು ಮೈಸೂರಿನಲ್ಲಿ ಕನ್ನಡ ಎಂ ಎ ಮುಗಿದ ನಂತರ ಒಂದು ಪ್ರೆಸ್ಸನ್ನು ಶುರು ಮಾಡ್ತಾರೆ ನೃಪತುಂಗ ಅಂತ ಒಂದು ಪ್ರೆಸ್ಸನ್ನು ಓಪನ್ ಮಾಡ್ತಾರೆ ಆಗ ಅದರಲ್ಲಿ ಏನಂತ ಲಾಭದಾಯಕ ಆಗೋದಿಲ್ಲ ಇದು ನನ್ನ ಕ್ರಿಯೇಟಿವಿಟಿಯನ್ನು ಹಾಳು ಮಾಡಿಬಿಡುತ್ತೆ ಅಂತ ಅನಿಸಿ ಅವರು ಆಮೇಲೆ ಒಂದು ಎರಡು ಕಡೆಯಲ್ಲಿ ಅವರಿಗೆ ಅಧ್ಯಾಪಕರಾಗುವ ಅವಕಾಶ ಸಿಗುತ್ತೆ ಕನ್ನಡ ಎಂ ಎ ಮಾಡಿ ಮಾಡಿಕೊಂಡಿರ್ತಾರೆ ಏ ನಾನು ಇದು ಹಾಳು ಪ್ಯಾದೆಯಾಗಿ ಇದ್ಬಿಡ್ತೀನಿ ನಾನು ನನ್ನ ಜೀವನ ಯಾಕೋ ಹಾಳಾಗೋಗ್ಬಿಡುತ್ತೆ ಈ ಥರ ಇದ್ದರೆ ಅಂತ ತೀವ್ರವಾಗಿ ಅನ್ನಿಸ್ಬಿಟ್ಟು ಗೌಡರು ಚಂದ್ರಗೌಡರು ಹೇಳಿದಂಗೆ ಆಗಿನದ ಕಾಲದಲ್ಲಿ ಎಲ್ಲ ಹಳ್ಳಿಯಿಂದ ಜನ ನಗರಗಳಿಗೆ ಹೋಗೋ ಸಂದರ್ಭದಲ್ಲಿ ಮೈಸೂರು ನಗರದಿಂದ ಅವರು ಹಳ್ಳಿ ಅದರಲ್ಲೂ ಒಂದು ಕಗ್ಗಾಡಿಗೆ ಬರುವ ಒಂದು ಸಾಹಸವನ್ನು ಮಾಡ್ತಾರೆ ಅದು ಸಾಹಸವೂ ಹೌದು ಒಂದು ದುಸ್ಸಾಹಸವೂ ಹೌದು ಆ ದುಸ್ಸಾಹಸವೇ ಇಡೀ ಕನ್ನಡ ಸಾಹಿತ್ಯಕ್ಕೆ ಒಂದು ಬೆಳಕನ್ನು ಮತ್ತು ಇಷ್ಟು ದೊಡ್ಡ ಕೃತಿಗಳನ್ನು ಕೊಡಲಿಕ್ಕೆ ಕಾರಣ ಆಯಿತು ಆಗ ಕುವೆಂಪು ತೇಜಸ್ವಿ ಅವರಿಗೆ ಏನು ಮಾಡ್ತೀಯ ಅಂದ ಹೀಗೆ ನಾನು ತೋಟ ತಗೊಳ್ತೀನಿ ಕಾಡನ್ನು ಕಡಿದು ತೋಟ ಮಾಡ್ತೀನಿ ಹೀಗೆಲ್ಲ ಹೇಳಿದಾಗ ನೋಡಪ್ಪ ನನ್ನ ಹತ್ರ ಇರೋದು ಇಷ್ಟೇ ದುಡ್ಡು ಜೀವನದಲ್ಲಿ ಕೆಲವು ಸಲ ಒಂದು ತಪ್ಪು ಮಾಡಿ ಇಡೀ ಜೀವನ ಪರ್ಯಂತ ಅದನ್ನು ಅನುಭವಿಸ್ತೀವಿ ಆ ಥರದ ತಪ್ಪು ನೀನು ಮಾಡೋಂಗೆ ಇಲ್ಲ ನೀನು ನನ್ನ ಇಡೀ ಜೀವನದ ದುಡಿಮೆ ಇದು ತಗೋ ನಿನಗೆ ಒಳ್ಳೆಯದಾಗಲಿ ಅಂಥೇಳಿ ಕುವೆಂಪು ಅವ್ರನ್ನ ಕಳಿಸ್ಕೊಟ್ಟಾಗ ಅವರು ಬಂದು ಒಂದು ತೋಟವನ್ನು ಮಾಡಿದರು ಆಮೇಲೆ ಅಲ್ಲಿಗೆ ಕುವೆಂಪು ಬಂದು ಅದಕ್ಕೆ ಚಿತ್ರಕೂಟ ಅಂತ ಹೆಸರನ್ನು ಇಟ್ಟರು ಆನಂತರ ಆ ತೋಟವನ್ನು ಮಾಡಿ ಮಾರಿಬಿಟ್ಟು ನಿಂಬೆ ಮೂಲೆ ಅಂತ ಒಂದು ಜಾಗದಲ್ಲಿ ತೊಗೋತಾರೆ ಆಮೇಲೆ ಅದಾದ ನಂತರ ಅವರು 1972 ಮತ್ತೊಂದು ಕಡೆಯಲ್ಲಿ ಜಾಗವನ್ನು ಖರೀದಿ ಮಾಡಿ ಅದಕ್ಕೆ ನಿರುತ್ತರ ಅಂತ ಹೆಸರನ್ನ ಇಟ್ಟರು ನಿರುತ್ತರ ಅಂದರೆ ಮೌನ ಅಂತ ಈ ಪ್ರಕೃತಿಯಲ್ಲಿ ತೇಜಸ್ವಿ ಯಾವಾಗಲೂ ಹೇಳ್ತಾ ಇದ್ದಿದ್ದೇನೆಂದರೆ ಯಾವುದು ಈ ಪ್ರಕೃತಿಯಲ್ಲಿ ತುಂಬ ಡಾಮಿನೇಟ್ ಅಂತಂದರೆ ಮೌನ ಅಂತ ಯಾಕಂದರೆ ಮೌನದಲ್ಲಿ ಮನುಷ್ಯ ತುಂಬ ಕಲಿತಾನೆ ಈ ಇಡೀ ಪ್ರಕೃತಿ ಇರೋದೇ ಮೌನದಲ್ಲಿ ಅಂತ ಹಾಗಾಗಿ ಅವರಿಗೆ ಈ ಅಬ್ಬರದ ಬೆಂಗಳೂರು ಇಷ್ಟ ಆಗ್ತಿರ್ಲಿಲ್ಲ ಅಬ್ಬರದ ಜನ ಇರೋ ಕಡೆ ಇಷ್ಟ ಆಗ್ತಿರ್ಲಿಲ್ಲ ಒಂದ್ಸಲ ನಾವು ಅವರೆಲ್ಲ ಟ್ರೆಕ್ಕಿಂಗ್ ಹೋದಾಗ ಅವ್ರು ಹೇಳಿದ್ದದು ನೋಡೆ ಇಲ್ಲಿ ಎಲ್ಲೋ ಪಕ್ಷಿ ಕೂಗ್ತಾ ಇದೆ ಕೇಳಿ ಅದು ನಿಜವಾಗ್ಲೂ ನಿಮ್ಮ ಎದೆಯಾಳವನ್ನು ತಲುಪುತ್ತೆ
ಜನ ಕೂಗ್ತಾ ಇರೋದು ನಿಮಗೆ ನಿಮ್ಮ ಮನಸ್ಸನ್ನ ಚಿದ್ರಗೊಳಿಸುತ್ತೆ ಅಂತ ಹಾಗಾಗಿ ಅವರು ಎಷ್ಟು ದೊಡ್ಡ ಪ್ರಶಸ್ತಿಗಳು ಬಂದ್ರು ಬೆಂಗಳೂರಿಗೆ ಹೋಗಲಿಲ್ಲ ಅವರು ಬೆಂಗಳೂರು ಅಂದ್ರೆ ಇಷ್ಟನೇ ಪಡ್ತಿರಲಿಲ್ಲ ಅವರು ನೀವು ಎಲ್ಲ ತೆವಳ್ಕೊಂಡು ಓಡಾಡ ಜನ ಅಂತ ಬೈತಾ ಇದ್ದರು ಹಾಗಾಗಿ ಅವರಿಗೆ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬಂದಾಗಲೂ ನಿರಾಕರಿಸಿದ್ರು ಅದನ್ನ ರಾಜಕೀಯ ಅವರಿಗೆ ಯಾವತ್ತೂ ಇಷ್ಟ ಆಗಲಿಲ್ಲ ಹೀಗೆ ಅವರು ಕಾಡಿನ ಒಂದು ಭಾಗವಾಗಿ ಇರೋದನ್ನ ಈ ಮಲ್ನಾಡು ಕಲಿಸ್ತು ಅಲ್ಲಿ ಚಿತ್ರಗೌಡರು ಹೇಳಿದ ಹಾಗೆ ಕುವೆಂಪುಯಿಂದ ಬಂದಿರುವಂತ ಬಹಳಷ್ಟು ಗುಣಗಳು ಮತ್ತು ಪ್ರಭಾವಗಳು ಅವರ ಬದುಕ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನು ಮಾಡಿದವೆ ಆ ಕುಪ್ಪಳ್ಳಿ ಮತ್ತೆ ಅದರ ಭಾಗವಾಗಿಯೇ ಕಾಡಿನ ಜೀವನ ಶುರುವಾಯಿತು ತೇಜಸ್ವಿ ಯಾವಾಗಲೂ ಅವರು ಬರವಣಿಗೆಯಲ್ಲಿ ಹೇಳಿದ್ರೆ ಕಾಡು ಅನ್ನುವುದು ಒಂದು ಧ್ಯಾನ ನೀವು ಕಾಡಲ್ಲಿ ಕೂತಾಗ ನಿಧಾನಕ್ಕೆ ಕಾಡು ತಾನಾಗೆ ಓಪನ್ ಆಗ್ತಾ ಹೋಗುತ್ತೆ ಆಗ ನೀವು ಎಲ್ಲವನ್ನೂ ನೋಡಬಹುದು ಹಾಗಾಗಿ ನಾನು 25 ವರ್ಷ ಕಾಡಲ್ಲಿ ಇದ್ದೀನಿ ಯಾವತ್ತೂ ನನಗೆ ಬೇಸರ ಅಂತ ಅನ್ಸೇ ಇಲ್ಲ ನಾನು ಇಲ್ಲಿ ಏನಾದರೂ ಒಂದು ನೋಡ್ತಾ ಇರ್ತೀನಿ ಏನಾದರೂ ಒಂದು ಕಲಿತಾ ಇರ್ತೀನಿ ಅಂದರು ಅದೆಲ್ಲವನ್ನೂ ಬರೆದರು ಹಾಗಾಗಿ ಅವರಿಗೆ ಈ ಶಿವಮೊಗ್ಗದ ಊರು ಹೊಸ ಸಾಹಿತ್ಯದ ಬೆಳವಣಿಗೆಗೆ ಬರವಣಿಗೆಗೆ ಮತ್ತು ಈ ಮಲ್ನಾಡು ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡಿದೆ ಅಂತ ನಾನು ಅನ್ಕೋತೀನಿ ತೇಜಸ್ವಿ ಅಂತಂದರೆ ಇಷ್ಟೇ ಅಲ್ಲ ತೇಜಸ್ವಿ ಅಂದರೆ ಇನ್ನೂ ದೊಡ್ಡ ವ್ಯಕ್ತಿತ್ವ ಅವರು ಕಂಪ್ಯೂಟರ್ಲ್ಲಿ ಮಾಡಿದಂಥ ಪ್ರಯೋಗಗಳಾಗಿರ್ಬೋದು ವಿಜ್ಞಾನದಲ್ಲಿ ಮಾಡಿದಂಥ ಪ್ರಯೋಗಗಳಾಗಿರ್ಬೋದು ಇದು ಕಥೆನೋ ಕಾದಂಬರಿನೋ ವಿಮರ್ಶೆನೋ ಅಥವಾ ಮತ್ತೊಂದು ಏನೋ ಅಂತ ಹೇಳೋಕ್ಕಾಗದ ರೀತಿಯಲ್ಲಿ ಜನರನ್ನು ಓದಿಸಿದಂಥ ಕೃತಿಗಳಾಗಿರ್ಬೋದು ಹೀಗೆ ತೇಜಸ್ವಿ ಬಗ್ಗೆ ಇನ್ನೂ ಭಾಳಷ್ಟು ಮಾತಾಡಿದೆ ಭಾಳ ಮುಖ್ಯವಾಗಿ ಶಾಮಣ್ಣ ವಿಷಯವಾಗಿ ಮತ್ತು ತೇಜಸ್ವಿ ಲಂಕೇಶ್ ಜಗಳದ ವಿಷಯವಾಗಿ ಇದ್ರ ಬಗ್ಗೆ ಮಾತಾಡೋಣ ಒಂದು ಸಣ್ಣ ವಿರಾಮದ ನಂತರ ಶಿವಮೊಗ್ಗ ಏನ್ ಸಮಾಚಾರಕ್ಕೆ ಕರೆ ಮಾಡಿ ನಮ್ ಜೊತೆ ಮಾತನಾಡಿ ನಿಮ್ಮ ಪ್ರೀತಿಪಾತ್ರರಿಗೆ ಶುಭಾಶಯ ಕೋರಿ ನಮ್ಮ ದೂರವಾಣಿ ಸಂಖ್ಯೆ 9900218866 ಹಾಯ್ ಶಿವಮೊಗ್ಗ ಏನ್ ಸಮಾಚಾರ ಸಂಜೆ 5ಕ್ಕೆ ನನ್ನ ಸ್ಕೋರು 623/625 ಆಗಿದೆ ಸ್ಟೇಟ್ ಸೆಕೆಂಡ್ ಮತ್ತು ಸ್ಕೂಲ್ ಫಸ್ಟ್ ರ್ಯಾಂಕ್ ಆಗಿದೆ ಇದಕ್ಕೆ ಫುಲ್ ರೀಸನ್ ಬಂದು ಪ್ರಿಯದರ್ಶಿನಿ ಸ್ಕೂಲ್ ಮಾತ್ರ ಯಾಕಂದರೆ ಅವರು ಕೊಟ್ಟಿದ್ದ ಕೋಚಿಂಗ್ ಎಲ್ಲೂ ಸಿಕ್ಕಿರಲಿಲ್ಲ ನಮಗೆ ಮತ್ತು ಎಲ್ಲ ಟೀಚರ್ಸಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಸ್ಟೇಟ್ ಸೆಕೆಂಡ್ ಅನ್ನೋದು ಕಮ್ಮಿ ಅಲ್ಲ ಈ ರೀತಿ ಸ್ಕೋರು ಅಚೀವ್ಮೆಂಟು ನಮ್ಮ ಪ್ರಿಯದರ್ಶಿನಿ ಸ್ಕೂಲಲ್ಲಿ ನಾವು ಮಾಡಿದ್ವಿ ಸೊ ಥ್ಯಾಂಕ್ಸ್ ಟು ಸಲಿ ನನ್ನ 10th ರಿಸಲ್ಟ್ 625 623 ಬಂದಿದೆ ತುಂಬ ಖುಷಿ ಆಗ್ತಿದೆ ನನಗೆ ಆಮೇಲೆ ನಮ್ಮ ಟೀಚರ್ಸು ತುಂಬ ಇದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಗೌರ್ಮೆಂಟು ನಮಗೆ MCQ ಅಂತ ಡಿಕ್ಲೇರ್ ಮಾಡಿದಾಗ ಆಗಲೂ ಸಾಕಷ್ಟು ಪ್ರಿಫರೆನ್ಸ್ ಮಾಡಿದ್ದಾರೆ ಫುಲ್ ಮರೆಯಲ್ಲ ಯಾಕಂದರೆ ತುಂಬ ಕೋಚಿಂಗ್ ನೀಡಿದ್ದಾರೆ ಅಲ್ಲಿ ಅಲ್ಲಿ ತುಂಬ ಚೆನ್ನಾಗಿದೆ ಟೀಚಿಂಗು ನಮಗೆ ಏನಾದ್ರು ಡೌಟ್ ಇದ್ದರೆ ಆರಾಮಾಗಿ ಕೇಳ್ಬೋದು ಅಲ್ಲಿ ಯಾರೂ ಏನೂ ಅಂದ್ಕೊಳ್ಳಲ್ಲ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರಿಯದರ್ಶಿನಿ ಶಾಲೆಗೆ ಸೇರಿಸಿ ಪ್ರವೇಶ ಪ್ರಾರಂಭವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0811-82-8835-94-82-36-26-12 99-53-44-42 ಮಲೆನಾಡಿಗರ ಪ್ರೀತಿಯ ವಿಧಾತ್ರಿ ಭವನದ ಮತ್ತೊಂದು ಶಾಖೆ ಆರಂಭ ಶಿವಮೊಗ್ಗದ ವಿನೋಬನಗರದಲ್ಲಿ ಹೆಮ್ಮೆಯಿಂದ ಅರ್ಪಿಸುತ್ತಿದೆ 4ನೇ ಶಾಖೆ ಉತ್ತರ ದಕ್ಷಿಣ ಭಾರತ ಶೈಲಿಯ ಎಲ್ಲ ಆಹಾರ ಇಲ್ಲಿ ಲಭ್ಯ ರಾಸಾಯನಿಕ ರಹಿತ ಮನೆ ಮಾದರಿ ಆಹಾರ ಮನಸ್ಸಿಗೆ ಮುದ ನೀಡುವ ಒಳಾಂಗಣ ಕೌಟುಂಬಿಕ ಹಾಗೂ ಸಮುದಾಯದ ಕಾರ್ಯಕ್ರಮಗಳಿಗೆ ಪಾರ್ಟಿ ಹಾಲ್ ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಕೆಫಿಟೇರಿಯಾ ವೈವಿಧ್ಯಮಯ ಬೇಕರಿ ತಿನಿಸುಗಳು
ಇವೆಲ್ಲವೂ ಈಗ ವಿನೋಬನಗರ ಪೊಲೀಸ್ ಚೌಕಿ ಬಳಿ ಶುರುವಾಗಿರೋ ವಿಧಾತ್ರಿ ಭವನದಲ್ಲಿ. ಕುಟುಂಬ ಸಮೇತ ಆಗಮಿಸಿ ನಿಮ್ಮ ಅತ್ಯುತ್ತಮ ಸಮಯವನ್ನು ಸ್ಮರಣೀಯವಾಗಿಸಿಕೊಳ್ಳಿ. ವಿಧಾತ್ರಿ ಭವನ ಧೇ ಮನೆತರ. ಹಾಡು ಹಳೆಯದಾದರೇನು ಭಾವನವನ ವೀಣ. ರಾತ್ರಿ 8:30 ಕೀ ಲಾಂಜ್ ಮತ್ತು ಪಾರ್ಕ್ ಅವೆನ್ಯೂ ಅವರಿಂದ ಶಿವಮೊಗ್ಗ ಜನರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೀ ಲಾಂಜ್ ಮತ್ತು ಪಾರ್ಕ್ ಅವೆನ್ಯೂ ಫಸ್ಟ್ ಫ್ಲೋರ್ ಬ್ಯಾರಿಸಿಟಿ ಸೆಂಟರ್ ಮಹಲ್ ಶಿವಮೊಗ್ಗ. ದೂರವಾಣಿ ಸಂಖ್ಯೆ 9060633711. ವಿರಾಮದ ನಂತರ ಪ್ರಜಾಮತ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪೂರ್ಣಚಂದ್ರ ತೇಜಸ್ವಿ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ತೇಜಸ್ವಿ ಅಂದ ತಕ್ಷಣ ನಮಗೆ ಜೊತೆಗೆ ನೆನಪಾಗುವಂಥ ಹೆಸರು ಶಾಮಣ್ಣ. ಎಷ್ಟು ಅವರ ಬಗ್ಗೆ ಕೇಳಿದಂಥ ಕಥೆಗಳು, ಆ ಅಣ್ಣನ ನೆನಪು ಪುಸ್ತಕ, ಆಮೇಲೆ ತೇಜಸ್ವಿ ಕಥೆಗಳಲ್ಲೇ ಶಾಮಣ್ಣನವರೇ ಪಾತ್ರವಾಗಿ ಬಂದಿದ್ದು, ಶಾಮಣ್ಣನವರ ಅನುಭವಗಳು ಕಥೆಗಳಾಗಿ ಬಂದಿದ್ದು. ಹೀಗೆ ತೇಜಸ್ವಿ ಅಂದ ತಕ್ಷಣ ನಮ್ಮೆದುರಿಗೆ ಶಾಮಣ್ಣನೂ ಸಹ ಜೊತೆಯಾಗಿ ನಿಲ್ತಾರೆ. ಈ ತೇಜಸ್ವಿ ಮತ್ತು ಶಾಮಣ್ಣ ಅವ್ರ ಒಡನಾಟದ ಬಗ್ಗೆ ಚಂದ್ರೇಗೌಡರು ತಮ್ಮ ನೆನಪನ್ನು ಹಂಚ್ಕೋಬೇಕು ಅಂತ ಕೇಳ್ತೀನಿ. ತೇಜಸ್ವಿ ಬದುಕಿನ ಅವಿಭಾಜ್ಯ ಅಂಗ ಅನ್ಬೋದು ಶಾಮಣ್ಣವ್ರನ್ನ. ಶಾಮಣ್ಣವರ ವಿಶೇಷತೆ ಏನಂದರೆ ಅವರಲ್ಲಿ ಸಿಟ್ಟು ಅನ್ನೋದೇ ಇಲ್ಲ, ಸದಾ ಪ್ರಯೋಗಶೀಲ ಮನಸ್ಸು. ಆ ಪ್ರಯೋಗಶೀಲತೆಗೆ ಅವರು ತೇಜಸ್ವಿನ ಪ್ರಯೋಗ ಕೊಟ್ಟದ್ದು. ಬಹಳ ಮುಖ್ಯವಾಗಿ ಶಾಮಣ್ಣವರಲ್ಲಿ ಇನ್ನೊಂದು ಗುಣ ಇದೆ, ಯಾವುದೇ ಕಾರ್ಯಕ್ರಮ ಹಾಕ್ಕೊಳ್ಳಿ ಸೋಲು ಖಚಿತ ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಹೋರಾಡುವಂಥದ್ದು ಅದೊಂದು ಅದ್ಭುತವಾದ ಕ್ಯಾರೆಕ್ಟರ್. ಸೋಲನ್ನು ಖಚಿತ ಮಾಡ್ಕೊಂಡ್ರೆ ಯಾರು ಸಾಹಸಕ್ಕೆ ಇಳಿಯಲ್ಲ. ಆದರೆ ಶಾಮಣ್ಣ ಇದರಲ್ಲಿ ಗ್ಯಾರಂಟಿ ಸೋಲ್ತೀವಿ ನಾವು, ಬಿಡಬಾರ್ದು ಇದನ್ನು, ಈ ಥರ ಹೋರಾಡ್ಕೊಡೋ ಅನ್ನೋದೊಂದು ಕ್ಯಾರೆಕ್ಟ್ರು. ತೇಜಸ್ವಿ ಯಾರನ್ನೂ ಬಹಳ ಹೊತ್ತು ಅವರೇ ಹೇಳಿದ್ದಾರೆ, ನಾನು ಯಾಕೆ ಯಾರ ಜೊತೇಲಿ ಕೆಲಸ ಮಾಡೋಕ್ಕಾಗಲ್ಲ ಅಂದರೆ ನಾನು ಯಾರನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದರೆ, ಆದರೆ ಶಾಮಣ್ಣವರು ಪಟ್ಟು ಬಿಡದಂಗೆ ಅವ್ರ ಜೊತೇಲಿ ಅವರ ಬದುಕಿನ ಅವಿಭಾಜ್ಯ ಅಂಗವಾಗಿ ಅವರು ಮೀನು ಹಿಡಿಯೋದಾಗಲಿ, ಕೃಷಿ ಸಂಬಂಧವಾದ ಚಟುವಟಿಕೆ ಆಗಲಿ, ಬೇಟೆ ಆಗಲಿ, ಎಲ್ಲದರಲ್ಲೂ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಆಮೇಲೆ ಅವರು ಮೈಸೂರಲ್ಲಿ ಓದ್ತಾ ಇರೋ ಸಂದರ್ಭದಲ್ಲಿ ಕ್ಲಾಸ್ಗೆ ಅಟೆಂಡ್ ಆಗ್ತಿದ್ದೆ ಕಡಿಮೆ ಅಂತ, ಅವರ ಗುರುಗಳಾದ ಪ್ರಭುಶಂಕರ್ ಹೇಳ್ತಾರೆ, ನಾನು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದರೆ ಈ ಶಾಮಣ್ಣ, ತೇಜಸ್ವಿ, ಸುಂದರೇಶ್ ಇವರೆಲ್ಲ ಹೊರಗಡೆ ನಿಂತ್ಕೊಂಡು ಮಾತಾಡೋರು. ನಾನು ಗಮನಿಸ್ದಂಗೆ ಈ ಥರ ಹೊರಗಡೆ ನಿಂತ್ಕೊಂಡು ಮಾತಾಡೋರೇ ಏನೇನೋ ಆದರೂ ನನ್ನ ಪಾಠ ಕೇಳಿದ್ರೆ ಯಾರು ಉದ್ಧಾರ ಆಗಲಿಲ್ಲ ಅಂತ ಹೇಳಿದ್ದಾರೆ ಅವರು. ಶಾಮಣ್ಣವರು ಹೊರಗಡೆಯಿಂದ ಕಲ್ತಿದ್ದೆ ಜಾಸ್ತಿ, ಅವರು ಕಾಲೇಜಿನ ನೆಪಕ್ಕೆ ಸ್ಕೂಲ್ಗೆ ಹೋಗಿ ಅವರು ಕಲ್ತಿದ್ದೇನೆಂದರೆ ಬಹುತೇಕ ಓದೋದು ಬರೆಯೋದು ಬಿಟ್ಟರೆ ಇನ್ನೇನು ಕಲಿಯೋಕೆ ಹೋಗಿಲ್ಲ ಶಾಲೆಯಿಂದ, ಎಲ್ಲ ಹೊರಗಡೆ. ಮೈಸೂರಿನ ಹೊರಗಡೆ ಹೋಗ್ಬಿಡೋದು ಬೇಟೆ ಆಡೋಕ್ಕೆ, ಅಲ್ಲಿ ಗನ್ ತಗೊಂಡು ಯಾವುದು ಕೋಳಿ ಹೊಡೆದ್ಬಿಟ್ಟು ಆ ಊರವರೆಲ್ಲ ಓಡಿಸ್ಕೊಂಡ್ಬರ್ತಾರೆ, ಶಾಮಣ್ಣವರು ಪರಾರಿ ಆಗ್ತಾರೆ. ಇದೆಲ್ಲದಕ್ಕಿಂತ ಸ್ವಾರಸ್ಯವಾದೊಂದು ಘಟನೆ ಹೇಳಿದರೆ ಅವರು, ಈಚೆಗೆ ಶಾಮಣ್ಣವರು ಒಂದು ಕೂಲಿ ಹೊಡ್ಡಿರ್ತಾರೆ, ಮೀನು ಹಿಡಿಯೋದು ಕೂಲಿ ಹೊಡೋದು ತಾವೆಲ್ಲ ಕೇಳಿದಿರಿ. ಆ ಕೂಲಿ ಒಳಗಡೆಗೆ ಮೀನೆಲ್ಲ ಬಂದು ಸೇರ್ಕೊಂಡಿರ್ತವೆ, ಒಂದು ಹಾವು ಹೋಗಿ ಆ ಮೀನನ್ನೆಲ್ಲ ನಾವು ತಿಂದುಬಿಟ್ಟಿರುತ್ತೆ. ಶಾಮಣ್ಣ, ಏನ್ರಿ ಇದು ಹಾವು ಹಿಂಗೆ ತಿಂದುಬಿಟ್ಟಿದೆಯಲ್ರಿ ಮೀನ ಅಂತ, ನೀವೇನು ಹೆದರಬೇಡಿ ಅಂದ್ಬಿಟ್ಟು ಆ ಹಾವು ಹಿಡ್ಕೊಂಡು ಸಂಪೂರ್ಣ ಅದು ಮೀನನ್ನೆಲ್ಲ ಈಚೆಗೆ ತೆಗೆದು ಬಿಡ್ತಾರೆ. ಆ ಹಾವು ಹೋಯ್ತು. ನಾನು ಹೇಳಿದೆ, ಶಾಮಣ್ಣವರೇ ಆ ಹಾವು ನಿಮ್ಮ ಬಗ್ಗೆ ಏನು ತಿಳ್ಕೊತು ಅಂದೆ, ಅದೇನು ಗೊತ್ತಿಲ್ಲ ನಮಗೆ ಮೀನು ಬೇಕಿತ್ತು ಅಂತ. ಇಂಥ ನೂರಾರು ಪ್ರಸಂಗಗಳಿದ್ದಾವೆ. ಆಮೇಲೆ ವಿಶೇಷ ಅಂದರೆ ಶಾಮಣ್ಣವರು ಇಲ್ಲಿ ಭೂಮಿ ಮಾಡೋಕ್ಕೆ ಬಂದರು ಭಗವತಿ ಕೆರೆಯಲ್ಲಿ ಬೇಸಾಯ ಮಾಡೋಕ್ಕೆ. ತೇಜಸ್ವಿ ಅವರು ಚಿತ್ರಕೂಟದಲ್ಲಿ ಬೇಸಾಯ ಮಾಡೋ ಸಂದರ್ಭದಲ್ಲಿ ಹೊಳೆವನ್ನೂರಿಗೆ ಕರೆಸಿ ರೈತರ ಕುರಿತು ಭಾಷಣ ಮಾಡಿಸಿದ್ದಾರೆ. ಅಲ್ಲಿಂದ ಅದು ರೈತ ಚಳವಳಿ ಶುರುವಾಗಿರೋದು.
ಶಾಮಣ್ಣವರು ಎಷ್ಟು ಅವರ ಬದುಕಿನಲ್ಲಿ ಮತ್ತು ಸಹಪಾಠಿಯಾಗಿ ಎಲ್ಲದರಲ್ಲೂ ಭಾಗವಹಿಸಿದ್ರು ಅಂತ ಅಂದರೆ, ತೇಜಸ್ವಿಯವರು ಅಣ್ಣನ ನೆನಪು ಅಂತೇಳಿ ಕುವೆಂಪುರವರ ಬಗ್ಗೆ ಬರೆಯಿರಿಕೊಟ್ರು. ಅದರ ಲಂಕೇಶ್ ಪತ್ರಿಕೆಯಲ್ಲಿ ಬಂತು ನಿರಂತರವಾಗಿ, 6-7 ತಿಂಗಳು ಪ್ರಕಟ ಆಯಿತು. ಅರ್ಧ ಶಾಮಣ್ಣವ್ರದ್ದೇ ಇದೆ. ಅವರು ಶಹನಾಯಿ ಕಲ್ತಿದ್ದು, ಮೌಥಾರ್ಗನ್ ಕಲ್ತಿದ್ದು, ಆಮೇಲೆ ಹಲ್ಲಿನಲ್ಲೇ ಅವರು ದಂತವಾದ್ಯವನ್ನು ಮಾಡಿ ಕಾಲೇಜಿನಲ್ಲಿ ಎಲ್ಲ ವಿಸ್ಮಯಕರವಾದ ಒಂದು ಚಟುವಟಿಕೆಯನ್ನು ನಡೆಸಿದ್ದು, ಇವೆಲ್ಲವೂ ಅಣ್ಣನ ನೆನಪಲ್ಲಿ ಬಂದಿದೆ. ತೇಜಸ್ವಿ ಇದೇನು ಕುವೆಂಪು ಬಗ್ಗೆ ಬರೆಯಕೊರಟು ಶಾಮಣ್ಣನ ಬಗ್ಗೆ ಬರೀತಾ ಅವರಲ್ಲ ಅಂತ ಸೂಕ್ಷ್ಮವಾಗಿ ನೋಡಿದರೆ, ಆ ಮಹಾಕವಿಯ ಸನಿಹದಲ್ಲಿ ಇದ್ದಿದ್ದೇ ಕಡಿಮೆ ತೇಜಸ್ವಿ, ಶಾಮಣ್ಣವ್ರ ಜೊತೆಯಲ್ಲೇ ಇದ್ದಿದ್ರು. ಹಂಗಾಗಿ ಕುವೆಂಪು ಬರೆಯಕ್ಕೆ ಹೋಗ್ಬಿಟ್ಟು ಶಾಮಣ್ಣನ ಬರೆದಂಗಾಗಿದೆ ಅದರಲ್ಲಿ. ಶಾಮಣ್ಣವ್ರ ವಿಶೇಷ ಏನಂದರೆ, ಅವರು ಒಂದ್ಸತಿ ಕುವೆಂಪು ಚಿತ್ರಕೂಟದಲ್ಲಿ ತೇಜಸ್ವಿ ಮನೆಗೆ ಬಂದಿರ್ತಾರೆ. ಬಂದಿರುವಾಗ ಶಾಮಣ್ಣ ಒಂದು ಬೈಕ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡೋದು ಅಂದರೆ ಇನ್ನು ಸುಮ್ಮನೆ ಅರ್ಧ ಗಂಟೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಕುವೆಂಪು ನೋಡಿ, ನೋಡಿ ನಮ್ಮ ಸಮಸ್ಯೆಗಳು ಶಾಮಣ್ಣನಿಗೆ ಸಮಸ್ಯೆನೇ ಅಲ್ಲ ಅಂತ ಅಂತಾರೆ. ಅದು ಶಾಮಣ್ಣನ ಬಗ್ಗೆ ಕುವೆಂಪುರವರು ತಿಳ್ಕೊಂಡಿದ್ದು, ನಮ್ಮ ಸಮಸ್ಯೆಗಳೇನಿದ್ದಾವೆ, ತೊಂದರೆಗಳೇನಿದೆ, ಅವು ಯಾವತ್ತೂ ಶಾಮಣ್ಣನಿಗೆ ಸಮಸ್ಯೆ ಅಲ್ಲ. ಶಾಮಣ್ಣವ್ರು ಕೇಳಿದ್ರು, ಕೆಲವು ಬೈಕ್ಗಳು ಸ್ಟಾರ್ಟ್ ಆಗದೆ ತಿರುಗಿ ಬಿದ್ದುಬಿಟ್ಟಿರ್ತಾವೆ, ನಮಗೆ ಬಿಡಬಾರ್ದು, ನಾವು ಸೋಲಿಸ್ಬೇಕವ ಅಂತ ಅಂದರು. ಈ ಥರದ ಒಂದು ಕ್ಯಾರೆಕ್ಟರ್ನ ಶಾಮಣ್ಣವರು. ಶಾಮಣ್ಣವರು ತುಂಬ ಕ್ರಿಯಾಶೀಲ ವ್ಯಕ್ತಿ. ತೇಜಸ್ವಿಯ ಹಲವಾರು ಪ್ರಯೋಗಗಳ ಪ್ರಚೋದಕರೇ ಅವರು. ಉದಾಹರಣೆಗೆ ಕುವೆಂಪು ಮಂತ್ರಮಾಂಗಲಿಕ ಪ್ರೇರಣೆ ಕೂಡ ಶಾಮಣ್ಣವರೇ. ಅವರು ಮೊದಲು ಆ ಮಂತ್ರಗಳಲ್ಲಿ ಇರುವ ವಿಷಯಗಳನ್ನು ಕುವೆಂಪು ಹೇಳ್ತಾರೆ, ಹಂಗಾರೆ ಬರ್ಕೊಡಿ ನಾವು ಮುದ ಮಾಡ್ತೀವಿ ಅಂತಾರೆ. ಅವರು ಬರೆದ ಮೇಲೆ ಪ್ರೊಫೆಸರ್ ನಂಜುಂಡ್ ಸ್ವಾಮಿಯವರು, ತೇಜಸ್ವಿ ಅವರು ಎಲ್ಲ ಸೇರಿಕೊಂಡು ಅದಕ್ಕೆ ಮಂತ್ರಮಾಂಗಲ್ಯದ ರೂಪ ಬರೋ ಥರ ಮಾಡ್ತಾರೆ. ಆಮೇಲೆ ಅದನ್ನು ಎಲ್ಲ ಕಡೆಲ್ಲೂ ಹೋಗಿ ತಮ್ಮ ಸ್ವತಃ ತಾವು ಅದೇ ಥರ ಮದುವೆ ಆಗ್ತಾರೆ, ತಮ್ಮ ಮಕ್ಕಳನ್ನೂ ಅದೇ ಥರ ಮದುವೆ ಆಗ್ತಾರೆ. ಶಾಮಣ್ಣವರು ಆ ಥರದ ಮದುವೆಗಳಿಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ತೇಜಸ್ವಿಯವರು ಎಲ್ಲ ಕೆಲಸಗಳಿಗೂ ಅವರೇ ಪ್ರಚೋದಕರು, ಸದಾ ಕ್ರಿಯಾಶೀಲ ವ್ಯಕ್ತಿ. ಅದಷ್ಟು ನಡುವೆ ಹಾರ್ಮೋನಿಯಂ ನುಡಿಸೋದು, ಕೋಳಲ್ ನುಡಿಸೋದು, ಸರೋದ್ ನುಡಿಸೋದು, ಇಷ್ಟು ವಾದ್ಯ ಪರಿಕರಗಳನ್ನು ನುಡಿಸೋದು, ತಬಲಾ ನುಡಿಸೋದು. ಇಲ್ಲಿ ಶಾಮಣ್ಣವ್ರನ್ನ ಬಿಡಂಗೇ ಇಲ್ಲ ತೇಜಸ್ವಿ. ಅಷ್ಟು ಮಟ್ಟಿಗೆ ಒಂದು ಕ್ರಿಯಾಶೀಲತೆ ಇರೋ ಶಾಮಣ್ಣವರು ತೇಜಸ್ವಿ ಸಾಹಿತ್ಯದ ಅವಿಭಾಜ್ಯ ಅಂಗಾಗಿದ್ದಾರೆ. ಅಷ್ಟನ್ನು ಹೇಳ್ಬೋದು. ಜೊತೆಗೆ ಶಾಮಣ್ಣ ಅವರು ತೇಜಸ್ವಿ ಅವರು ಬರೆದಂಥ ಭಾಳಷ್ಟು ಕೃತಿಗಳಲ್ಲಿ ಅವರು ಪಾತ್ರಗಳಾಗಿ ಬಂದಿದ್ದಾರೆ. ಅವರು ನಾಟಕ ಬರೆದಾಗ ಅಲ್ಲಿ ಶಾಮಣ್ಣ ಸ್ಕೂಟ್ರನ್ನು ಹಿಡಿದ್ರೆ ನೀವು, ಆ ನಾಟಕದಲ್ಲಿ ಸ್ಕೂಟ್ರು ಪಾತ್ರ ಆಗುತ್ತೆ, ಶಾಮಣ್ಣ ಪಾತ್ರ ಆಗಿದ್ದಾರೆ. ಆಮೇಲೆ ಅಣ್ಣನ ನೆನಪು, ಕೊನೆಗೆ ಶಾಮಣ್ಣ ನೆನಪಾಯಿತು ಅಂತಲೂ ಬರುತ್ತೆ. ಹೀಗೆ ಹಲವು ಪಾತ್ರಗಳನ್ನು ಶಾಮಣ್ಣವ್ರ ಮೂಲಕನೇ ತೇಜಸ್ವರು ಸೃಷ್ಟಿ ಮಾಡಿದ್ದಾರೆ ಅಂತ. ಹೌದೌದೌದು. ಮಾಯಾಮೃಗ ಅಂತೂ ಶಾರವರು ಅಂತಲೇ ಹೇಳ್ತಾರೆ. ಮಾಯಾಮೃಗ ಒಂದು ಅದ್ಭುತವಾದ ಕತೆ ಅದು. ಅದು ನಮ್ಮ ಕಲೀಮ ಅವರು ಬಹಳ ಒಳ್ಳೆ ನಾಟಕವಾಗಿ ಬಾಂಬೆ ನಮ್ಮ ಕನ್ನಡ ಸಂಘಕ್ಕೂ ತಗೊಂಡೋಗಿ ಆಡಿ ಬಂದಿದ್ದಾರೆ. ಅದು ಎಷ್ಟು ಚೆನ್ನಾಗಿದೆ, ಇವತ್ತಿನವರೆಗೂ ಕಡೆವರೆಗೂ ಅದರಲ್ಲಿ ದೆವ್ವ ಇದೆಯೋ ಇಲ್ವೋ ಅನ್ನೋದನ್ನು ಕ್ಲಿಯರಾಗಿ ಹೇಳಿದಲ್ಲೇ ಒಂದು ಕುತೂಹಲಕಾರಿ ಘಟ್ಟದಲ್ಲಿ ಆ ಕತೆ ಎಂಡ್ ಆಗುತ್ತೆ. ದೆವ್ವ ಇದೆಯಾ ಅಂತ ಪರೀಕ್ಷೆ ಮಾಡೋದಕ್ಕೆ ಸ್ಮಶಾನಕ್ಕೆ ಹೋಗಿ ಪರೀಕ್ಷೆ ಮಾಡೋದು. ಲಾಸ್ಟಿಗೆ ದೆವ್ವ ಯಾಕೆ ಸ್ಮಶಾನದಲ್ಲಿರುತ್ತೆ, ನಡ್ರಿ ಹೋಗೋಣ ಅಂದಾಗ ದೂರದಲ್ಲಿ ಯಾವುದೋ ಒಂದು ನರಿನೋ ನಾಯೋ ಬರಂಗೆ ಕಾಣುತ್ತೆ. ಅದು ಬರುತ್ತೆ, ಅದು ಬಂದು ಹತ್ರಕ್ಕೆ ಬಂದಾಗ ಅದು ನಾಯಿ ಮರಿ ಆಗಿರುತ್ತೆ. ಶಾಮಣ್ಣ ತೇಜಸ್ವಿ ಇಬ್ಬರು ಒಂದು ಮನೆ ಕಾಂಪೌಂಡ್ ಒಳಗೆ ಅದನ್ನು ಹಾಕಿ ಆ ತಮಾಷೆ ನೋಡೋದಿದೆಯಲ್ಲ, ಅಂದರೆ ಅವರಿಬ್ಬರು ಪ್ರತಿ ಕ್ಷಣವೂ ಬದುಕಿನ ಕ್ರಿಯಾಶೀಲತೆಯಲ್ಲಿ ತೊಡಗಿಕೊಂಡಿದ್ದರಿಂದ ನೆನಪಿನ ಅಗಾಧ ಸಮೃದ್ಧತೆಯಲ್ಲಿ ಇವತ್ತು ಬದುಕ್ತಾ ಇದ್ದಾರೆ ಅವರು. ಶಾಮಣ್ಣವರು ಎಷ್ಟು ನೆನಪಿದೆ ಅಂತ ಅಂದರೆ, ಈ ಕ್ಷಣಕ್ಕೂ ಹೊಸ ಹೊಸ ಕಥೆಗಳು, ಹೊಸ ಹೊಸ ಅನುಭವಗಳು ಅವರಿಂದ ಬರ್ತವೆ. ತೇಜಸ್ವಿ ಅದನ್ನು ಸಾಹಿತ್ಯವಾಗಿ ಪರಿವರ್ತಿಸಿದ್ದಾರೆ. ಬಟ್ ಶಾಮಣ್ಣವರು ತಮ್ಮ ಅಗಾಧವಾದ ನೆನಪಿನ ಗಣಿಯಾಗಿ ಕುಂತಿದ್ದಾರೆ. ಸಾಹಿತ್ಯದಲ್ಲಿ ನಮ್ಮ ಕನ್ನಡದ ಪ್ರಮುಖ ಸಾಹಿತಿಗಳು ಒಂದು ಮಾತಾಡ್ತಾರೆ, ಕಾಡು ಅಂತಂದರೆ ಶಿವರಾಮ್ ಕಾರಂತರು ಇದು ಬಹಳ ನಿಗೂಢವಾದ್ದು ಕಾಡು, ಇದು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತಂದರೆ, ಕುವೆಂಪು ಅವರ ಕಾಲದಲ್ಲಿ ಕಾಡು ಅನ್ನೋದು ನಾವು ಪ್ರೀತಿಸಬೇಕಾದಂಥ, ಜೊತೆಗೆ ಸಂಬಂಧ ಇಟ್ಕೊಳ್ಬೇಕಾದಂಥ ಒಂದು ವ್ಯಕ್ತಿತ್ವ ಆಗಿತ್ತು.
ತೇಜಸ್ವಿಯವರ ಕಾಲಕ್ಕೆ ಕಾಡು ಅನ್ನೋದು ಉಡಿಸಲೇಬೇಕಾದಂಥ ಒಂದು ನಮ್ಮ ಜೊತೆಗೆ ಇರಲೇಬೇಕಾದಂಥ ಒಂದು ಸಂಬಂಧವಾಗಿತ್ತದು. ಹೀಗೆ ತೇಜಸ್ವಿ ಅವರ ಪಾತ್ರಗಳಲ್ಲಿ, ಪಾತ್ರಗಳು ಸೃಷ್ಟಿ ಮಾಡಿದ್ರಲ್ಲಿ ಬರೀ ಮನುಷ್ಯ ಪಾತ್ರಗಳಷ್ಟೇ ಅಲ್ಲ, ಪ್ರಕೃತಿನೇ ಪಾತ್ರವಾಗಿ ಬಂದಿದೆ. ಆ ಪ್ರಕೃತಿಯ ಪಾತ್ರಗಳನ್ನು ತೇಜಸ್ವಿಯವರು ಹೇಗೆ ಚಿತ್ರಿಸಿದ್ರೆ ಕಲಿಮೂಲ ಅವರು? ನೀವು ಹೇಳಿದ್ದ ಒಂದು ಅಬ್ಸರ್ವೇಷನ್ ತುಂಬ ಚೆನ್ನಾಗಿದೆ. ಈಗ ನಮ್ಮ ಇಡೀ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಕಾಡನ್ನು ಕುರಿತು ಬರೆದ ಮೂರು ಲೇಖಕರು, ಮೂರು ತಲೆಮಾರು, ಒಂದು ಕಾರಂತರ, ಮತ್ತೊಂದು ಕುವೆಂಪು, ಮತ್ತೊಂದು ತೇಜಸ್ವಿ. ಕಾರಂತರು ಬರೆಯೋ ಕಾಲಕ್ಕೆ ಕಾಡು ಅನ್ನೋದು ಒಂದು ಸಾಹಸ, ಅದು ಭಯಂಕರ. ಅದು ನಾವು ಹೋಗಿ ಅದನ್ನು ಭೇದಿಸಿ ಒಂದು ಜ್ಞಾನವನ್ನು ಪಡಿಬೇಕು ಅನ್ನೋ ಥರದ್ದಿತ್ತು. ಕುವೆಂಪು ಕಾದಂಬರಿಗಳನ್ನು ಓದೋ ಕಾಲಕ್ಕಾಗಲೇ ಏನು ಬದಲಾವಣೆ ಆಗಿತ್ತು ಅಂದರೆ, ಕಾಡು ಅನ್ನೋದು ತಾಯಿ, ಆಕೆ ಮಾತೆ, ಅವಳು ನಮ್ಮನ್ನೆಲ್ಲ ಪೊರೆಯುವವಳು ಅನ್ನುವಂಥ ಒಂದು ವಾತ್ಸಲ್ಯದ ವಾತಾವರಣವನ್ನು ನೋಡುವ ನಾವು. ತೇಜಸ್ವಿ ಕಾಲಕ್ಕೆ ಬರೋ ಅಷ್ಟೊತ್ತಿಗೆ ಈ ಕಾಡು ನಮ್ಮನ್ನು ಕಾಪಾಡಲ್ಲ, ನಾವೇ ಕಾಡನ್ನು ಕಾಪಾಡಬೇಕು ಅನ್ನುವಂಥ ಒಂದು ದುರವಸ್ಥೆಯ ಸ್ಥಿತಿಗೆ ಬಂದಿರೋದನ್ನು ನಾವು ನೋಡ್ತೀವಿ. ಇದು ಈ ಹಂತಗಳು. ಒಂದೇನೆಂದರೆ, ಕಾಡನ್ನು ಅತ್ಯಂತ ಸೂಕ್ಷ್ಮವಾಗಿ ನೋಡ್ತಾ ಹೋದರೆ, ನಾನು ಮೊದಲು ಕೂಡ ಹೇಳಿದೆ, ಅದು ಅನೇಕ ಸಣ್ಣ 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 ಸಂಗತಿಗಳು, ಅದನ್ನು ನಾವು ಮೈಕ್ರೋ ಅಬ್ಸರ್ವೇಷನ್ ಅಂತ ಹೇಳ್ತೀವಿ. ಅದು ನೋಡೋದಕ್ಕೆ ಭಾಳ ತಾಳ್ಮೆ ಬೇಕು, ಆದರೆ ಅದೆಲ್ಲವೂ ಕೂಡ ಒಂದು ಚಟುವಟಿಕೆ. ಸುಮ್ಮನೆ ನಾನು ಒಂದು ಕತೆ ಬರೆದಿದ್ದೆ, ಒಂದು ಕೆರೆಯ ದಡದಲ್ಲಿ. ಆ ಕತೆ ಓದಿದ್ರೆ ಆ ಕಥೆಯಲ್ಲಿ ಏನೂ ಇಲ್ಲ, ಆದರೆ ಎಲ್ಲವೂ ಇದೆ. ಅದರ ಅರ್ಥ ಏನಂದರೆ, ಸುಮ್ಮನೆ ನಾನು ಬೆಳಗ್ಗಿಂದ ಸಜ್ಜೆ ತನಕ ಒಂದು ಕೆರೆ ಹತ್ರ ಕೂತಿದ್ದೆ, ಏನೇನಾಯಿತು ಅಲ್ಲಿ ಅಂತ ಬರಿತಾ ಹೋಗ್ತಾರೆ. ಅಲ್ಲಿ ಯಾವ ಮನುಷ್ಯ ಪಾತ್ರಗಳು ಬರಲ್ಲ, ಲೇಖಕ ಬಿಟ್ಟರೆ ಯಾವ ಮನುಷ್ಯ ಪಾತ್ರಗಳು ಬರಲ್ಲ. ಅವರು ಈ ಮರಕುಟಕ ಹಕ್ಕಿ, ಇದನ್ನು ಒಣಗಿದ ಮರನ ಕುಟ್ತಾ ಹೋಗುತ್ತಲ್ಲ, ಅದನ್ನು ಸುಮ್ಮನೆ ನೋಟು ಊಹಿಸ್ತಾರೆ ಅಲ್ಲ, ಅದರಲ್ಲಿರೋದು ಇಷ್ಟೇ ಇಷ್ಟು ಸಣ್ಣ ಮೆದುಳು, ಅಷ್ಟು ಜೋರಾಗಿ ಕುಡಿತಾ ಇದೆಯಲ್ಲ ಅದು, ಅದರ ಮೆದುಳು ಏನಾಗಬೇಕು? ಯಾಕೆಂದರೆ ನಾವು ಮನುಷ್ಯರು ಇಷ್ಟು ಗಾತ್ರದಲ್ಲಿದ್ದೇವೆ, ಒಂದೇ ಒಂದು ಸಣ್ಣ ಹೊಸ್ತಿಲು ತಲೆಗೆ ತಾಗಿದ್ರೆ, ನಮಗೆ ಏನಾದ್ರು ತಲೆಗೆ ತಾಗಿದ್ರೆ ಜಿಮ್ ಬಂದುಬಿಟ್ಟು ಒಂದು ಗಂಟೆ ಕೂತ್ಕೋತೀವಿ. ಆದರೆ ಅಷ್ಟು ಪುಟಾಣಿ ಹಕ್ಕಿ ಆ ಮರನ ಕಟ 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 ಅಂತ ಪಡೆದು ಅದನ್ನು ಚಿತಿ ಮಾಡಾಕತ್ತೆ. ಆಮೇಲೆ ಎರಡನೇದು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇದಕ್ಕೆ ಎಂಥ ಜ್ಞಾನ ಇದೆ ಅಂದರೆ, ಆ ಒಣಗಿದ ಮರದ ಒಳಗಡೆಗೆ ಓಡಾಡುತ್ತಿರುವ ಹುಳವನ್ನು ಪತ್ತೆ ಮಾಡುತ್ತೆ. ಅದು ಶಬ್ದ ಕಿವಿಟ್ಟು ಕೇಳುತ್ತೆ ಮೊದಲು, ಎಲ್ಲಿದೆ ಅಂತ ಪತ್ತೆ ಇಟ್ಬಿಟ್ಟು ಕರೆಕ್ಟಾಗಿ ಅಲ್ಲಿಗೆ ರಂಧ್ರ ಮಾಡಿಬಿಟ್ಟು ತನ್ನ ಉದ್ದ ನಾಲಿಗೆನ ಒಳಗಡೆಗೆ ಹಾಕಿ ಆ ಹುಳ ಹಿಡಿದು ತಿನ್ನುತ್ತೆ. ಈ ಬುದ್ಧಿವಂತಿಕೆ, ಈ ಚಾಣಾಕ್ಷತೆ ಈ ಮರಕುಟ್ಟಿಗೆ ಹಾಕಿ ಹೆಂಗೆ ಬಂತು? ಅದನ್ನು ಓದುವಾಗ ನಮ್ಗೆ ಯಾಕೆ ವಿಸ್ಮಯ ಅನಿಸುತ್ತೆ ಅಂದರೆ, ಮನುಷ್ಯರ ಬಗ್ಗೆ ನಮಗೆಲ್ಲ ಗೊತ್ತಿರೋದೆ, ನಾವು ಮನುಷ್ಯರೇ ಆಗಿರೋದ್ರಿಂದ ಮನುಷ್ಯರ ಬಗ್ಗೆ ಏನೂ ವಿಶೇಷತೆಗಳಿರಲ್ಲ. ಆದರೆ ಈ ತರಹದ ಕಾಡಿನ ಭಾಳ ಸಣ್ಣ ಸಣ್ಣ ಸೂಕ್ಷ್ಮ ಸಂಗತಿಗಳನ್ನು ಹೇಳಿದ ಲೇಖಕ ತೇಜಸ್ವಿನೇ ಮೊದಲು ಅಂತ ಅನಿಸುತ್ತೆ. ಬರೀ ವಿವರಗಳಲ್ಲ, ಕುವೆಂಪು ಕಾದಂಬರಿಯಲ್ಲಿ ಬರೀ ವಿವರಗಳು ಬಂದರೆ, ತೇಜಸ್ವಿ ನೀವು ಒಂಥರ ಒಂದು ಮಗುವನ್ನ ಕೈ ಹಿಡಿದು ಕರ್ಕೊಂಡು ಹೋಗಿ ನೋಡು ಇದು ನೋಡು ಇದು ಅಂತ ತೋರಿಸುವ ಹಾಗೆ ವಿವರಗಳನ್ನು ಕೊಡ್ತಾ ಹೋದರು. ಇನ್ನೊಂದು ಪ್ರಸಂಗವನ್ನು ಬರೀತಾರೆ ಅವರು, ಅಂದರೆ ನಾನು ಏನು ಹೇಳ್ತಿದ್ರೆ ಅವ್ರ ಕಥೆಗಳಲ್ಲಿ ಬರೋ ಪಾತ್ರಗಳೇ ಇವೆಲ್ಲವೂ, ಆದರೆ ಯಾವ ಮನುಷ್ಯ ಪಾತ್ರಗಳಲ್ಲ, ಎಲ್ಲವೂ ಪ್ರಾಣಿ ಪಕ್ಷಿಗಳ ಪಾತ್ರಗಳು. ಒಂದು ಕಪ್ಪೆ ಕೂತಿರುತ್ತೆ, ಹಿಂದ್ಗಡೆಯಿಂದ ಒಂದು ಹಾವು ಬರುತ್ತೆ. ಆ ಕಪ್ಪೆಗೆ ಗೊತ್ತು ಈ ಹಾವು ನನ್ನ ನುಂಗಕ್ಕೆ ಬರ್ತಿದೆ ಅಂತ. ಆದರೆ ಕಪ್ಪೆಗೆ ಎಂಥ ಕಾನ್ಫಿಡೆನ್ಸ್ ಅಂದರೆ, ಈ ಹಾವು ನನ್ನ ಏನು ಮಾಡಲ್ಲ ಅಂತ. ಒಂದ್ಸಲ ತಿರುಗಿ ನೋಡುತ್ತೆ, ಪರ್ಸನಾಲಿಟಿ ನೋಡುತ್ತೆ, ಇದು ನನ್ನ ನುಂಗಕ್ಕಾಗಲ್ಲ ಅಂತ ಗೊತ್ತು. ಆ ಕಪ್ಪೆ ಎಷ್ಟು ಧೈರ್ಯವಾಗಿ ಕೂತಿರುತ್ತೆ ಅಂದರೆ, ಹಾವು ನುಂಗಕ್ಕೆ ಶುರು ಮಾಡುತ್ತೆ, ಅದು ನುಂಗು ನುಂಗಿದಾಗೆ ಇದು ಕಪ್ಪೆ ಹಿಗ್ತಾ ಹೋಗುತ್ತೆ, ಬಲೂನ್ ಥರ ಉತ್ಕೊಳ್ತಾ ಹೋಗುತ್ತೆ. ಆಗದೇ ಇಲ್ಲ, ಹಾವಿನ ಈ ಎರಡೂ ಕಡೆಗಳಲ್ಲಿ ತುಟಿಗಳೆಲ್ಲ ಹರಿದೋಗಿ ರಕ್ತ ಬಂದು ನನ್ನ ಕೈಯಲ್ಲಿ ಆಗಲ್ಲ ಅಂತ ಹಾವು ವಾಪಸ್ ಹೋಗುತ್ತೆ, ಕಪ್ಪೆ ಆರಾಮಾಗಿ ಕೂತಿರುತ್ತೆ. ಈ ಥರದ್ದೊಂದು ಸಂದರ್ಭವನ್ನು ಹೇಳ್ತಾರೆ. ಆಮೇಲೆ ಇನ್ನೊಂದು, ಆಮೆನ ಹಿಡಿಯಕ್ಕೆ ಹೋದಾಗ ಪ್ಯಾರಾನೋನು ಆಮೆ ಹಿಡಿಯಕ್ಕೆ ಹೋಗ್ತಾನೆ, ಅದು ಎಂಥ ಕೆಟ್ಟ ದುರ್ನಾತದ ವಾಸನೆ ಕೊಡುತ್ತೆ ಅಂದರೆ ಬಿಸಾಕೊಡೋಗ್ಬಿಡ್ತಾನೆ ಅವನು. ತೇಜಸ್ವಿ ಹೇಳೋದೇನಂದರೆ, ನೋಡಿ ಈ ಜೀವಿಗಳಿಗೆ, ಪ್ರತಿಯೊಂದು ಜೀವಿಗೂ ಒಂದು ಪ್ರತಿರಕ್ಷಣಾ ತಂತ್ರ ಆಗ್ತಿದೆ. ನನ್ನನ್ನು ನಾನು ಬದುಕಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನೇಚರ್ ಕೊಟ್ಟಿದೆ, ಅದು ಅದು ಜೀವನದಲ್ಲೇ ಬಂದು ಹೋಗ್ಬಿಟ್ಟಿರುತ್ತೆ ಅಂತ. ಇನ್ನೊಂದು ಸಲ ನಾಯಿ ಕಿವಿ, ಅವ್ರ ಕಿ ನಾಯಿ ಅಂಥೇಳಿ ಅವ್ರನ್ನ ಕಿವಿ ಅಂತ ಒಂದು ನಾಯಿ ಇರುತ್ತೆ ಅಂತ, ಅದು ಒಂದು ಕಪ್ಪೆ ಕೂತಿರುತ್ತೆ, ಅದನ್ನು ಹಿಡಿಯೋಕ್ಕೆ ಅಂತ ಹೋಗುತ್ತೆ. ಆ ಕಪ್ಪೆ ಎಷ್ಟು ಜೋರಾಗಿ ಉಚ್ಚ ಹೊಡೆಯುತ್ತೆ ಅದ್ರ ಮುಖಕ್ಕೆ ಅಂದರೆ, ಎರಡು ಗಂಟೆಗಳ ಕಾಲ ನಾಯಿ ಮುಖ ತಿಕ್ಕೊಳ್ತಾನೆ ಇರುತ್ತೆ, ಅಷ್ಟು ಕೆಡದಾಗಿ ಅದಕ್ಕೆ ಪಡೆದಿರುತ್ತೆ. ಹಾಗೆಯೇ ಒಂದು
ಈ ಸಣ್ಣ ಹಂದಿಗಳು ನೆಲದೊಳಗಡೆ ಸೇರ್ಕೊಂಡಾಗ ಅದ್ರ ಹಿಡಿಯಕ್ಕೆ ಹೋಗುವ ಎರಡು ನಾಯಿಗಳು, ಆ ನಾಯಿ ಹಿಡಿಯಕ್ಕೆ ಹೋದಾಗ ಅದು ಎಷ್ಟು ಜೋರಾಗಿ ಕಿರ್ಚುತ್ತೆ ಅಂದರೆ ಆವಾಗಲೇ ಅವ್ರಿಗೆ ಗೊತ್ತಾಗೋದು ಅದ್ರ ಶಬ್ದ ಎಷ್ಟಿತ್ತು ಅಂದರೆ ನಮ್ಮ ಕಿವಿಯ ಒಳಗಡೆ ಇರೋಂಥ ಪರದೆ ಕಿತ್ತೋಗ್ಬಿಡ್ಬೇಕು ಅಷ್ಟು ಜೋರಾಗಿ ಕಿರ್ಚುತ್ತೆ. ಆ ಕಿರ್ಚಿದ ಶಬ್ದಕ್ಕೆ ಸ್ವಲ್ಪ ಹೊತ್ತು ಏನೂ ಕೇಳಿಸೋದಿಲ್ಲ. ಅಂದರೆ ಈ ಸೃಷ್ಟಿ ಪ್ರತಿಯೊಂದು ಜೀವಿಗೂ ಬದುಕುವ ಆ ಬದುಕಲಿಕ್ಕೆ ಬೇಕಾದಂಥ ಒಂದು ಮಾರ್ಗವನ್ನು ಕೊಟ್ಟಿದೆ ಅನ್ನೋದನ್ನು ವಿಜ್ಞಾನ ಹೇಳ್ತಾ ಇತ್ತು, ವಿಜ್ಞಾನ ಓದೋರಿಗೆ ಗೊತ್ತಿತ್ತು. ಆದರೆ ಸಾಹಿತ್ಯ ಓದೋರಿಗೆ ಅದನ್ನು ಭಾಳ ನೀಟಾಗಿ ವಿವರಿಸಿ ಕೊಟ್ಟವರು ತೇಜಸ್ವಿ. ಯಾಕೆಂದರೆ ನೀವು ತೇಜಸ್ವಿ ಕಾದಂಬರಿಗಳನ್ನು ಓದುವಾಗ ನಾನು ಇಕಾಲಜಿ ಓದ್ತಾ ಇದ್ದೀನಿ, ಆಂಥ್ರೋಪಾಲಜಿ ಓದ್ತಾ ಇದ್ದೀನಿ ಅಂತ ಅನ್ಸೋದೇ ಇಲ್ಲ ನಿಮಗೆ. ಆದರೆ ಅದನ್ನು ನೀವು ಓದ್ಬಿಟ್ಟಿರ್ತೀರಿ, ತಿಳ್ಕೊಂಬಿಟ್ಟಿರ್ತೀರಿ. ಒಂದು ವಿಜ್ಞಾನನ ಇಷ್ಟು ಸರಳವಾಗಿ ನನ್ನ ಪ್ರಕಾರ ಮೊದಲು ಬಿ ಜಿ ಎಲ್ ಸ್ವಾಮಿ ಕೊಟ್ಟರು, ಆಮೇಲೆ ಕೊಟ್ಟವರು ತೇಜಸ್ವಿ. ಹಾಗಾಗಿ ಅವರು ನಮಗೆ ಮುಖ್ಯ. ಯಾಕೆಂದರೆ ಮನುಷ್ಯರನ್ನ ಕುರಿತು, ಈ ಜಗತ್ತನ್ನು ಕುರಿತು ಬರೆದಿರೋ ಭಾಳ ಲೇಖಕರಿದ್ದಾರೆ. ಆದರೆ ಅವರೆಲ್ಲರಿಗಿಂತ ಭಿನ್ನ ತೇಜಸ್ವಿ ಆಗೋದು ಈ ಕಾರಣಕ್ಕೇ ಅಂತ ಅನಿಸುತ್ತೆ. ಯಾಕೆಂದರೆ ಕನ್ನಡ ಸಾಹಿತ್ಯದಲ್ಲಿ ಓದುಗ ವಲಯವನ್ನು ವಿಸ್ತರಿಸಿದ ಅನೇಕ ಜನ ಲೇಖಕರಿದ್ದಾರೆ, ಅದರಲ್ಲಿ ತುಂಬ ಅಗ್ರಗಣ್ಯರು ನನ್ನ ಪ್ರಕಾರ ತೇಜಸ್ವಿ. ಚಿತ್ರಗೌಡರು ಭಾಳ ಒಂದು ಒಳ್ಳೆಯ ಮಾತನ್ನು ಹೇಳಿದರು, ಲೇಖಕ ಯಾವತ್ತೂ ಸಾಯೋದಿಲ್ಲ, ಸತ್ತ ಮೇಲೂ ಕೂಡ ಅವನು ಮತ್ತೆ ಮತ್ತೆ ಬದುಕ್ತಾ ಇದ್ದಾನೆ ಅನ್ನೋದಕ್ಕೆ ತೇಜಸ್ವಿಯವ್ರನ್ನ ಕುರಿತು ಓದ್ತಾ ಇರೋ ಬಳಗ ಮತ್ತು ಕನ್ನಡ ಸಾಹಿತ್ಯದ ಓದುಗ ವಲಯವನ್ನೇ ಹೆಚ್ಚಿಸ್ಬಿಟ್ರು ಅವರು. ಇವತ್ತು ನಾನು ಸಲ ರಾಜೇಶ್ವರಿಯವ್ರ ಹತ್ರ ಮಾತಾಡುವಾಗ ಹೇಳ್ತಿದ್ದೆ, ನಾನು ತೇಜಸ್ವಿ ಅಂತ ಸಣ್ಣ ಪುಸ್ತಕ ಬರೆದೆ ಆವಾಗ, ಅದರಲ್ಲಿ ಎಲ್ಲ ಅವ್ರ ಕೃತಿಗಳ ವಿವರಗಳನ್ನು ಇಟ್ಟು ಬರೆದಾಗ ಅವ್ರು ಹೇಳ್ತಿದ್ರು ಈ ಥರದ ವಿವರಗಳು ಭಾಳ ಅಗತ್ಯ ಇತ್ತು. ಆದರೆ ನನಗೆ ಆಶ್ಚರ್ಯ ಆಗುತ್ತೆ ಕಣ್ರಿ, ಈ 8-9 ಕ್ಲಾಸ್ ಓದೋ ಹುಡುಗರು ಸೈನ್ಸು ಮೇಡಮ್ ಇದು ಎಷ್ಟು ಚೆನ್ನಾಗಿ ಬರೆದಿದ್ದಾರಲ್ಲ ಅಂತ ನಾನು ಹೇಳಿದಾಗ ನನಗೆ ಆಶ್ಚರ್ಯ ಆಗುತ್ತೆ. ಇಲ್ಲಿ ಇನ್ನೊಂದು ವಿಷಯನ ಗಮನಿಸ್ಬೇಕು ಏನಂತಂದರೆ, ಜೀವನದಲ್ಲಿ ನಾವು ಯಾವುದ್ರಲ್ಲಿ ಫೇಲ್ಯೂರ್ ಆಗ್ತೀವೋ ಅದರಲ್ಲೇ ಸಕ್ಸಸ್ ಆಗ್ತೀವಿ ಅನ್ನೋದಕ್ಕೆ ತೇಜಸ್ವಿ ಉದಾಹರಣೆ. ಯಾಕಂದರೆ ಅವ್ರು ಸೈನ್ಸ್ ತೊಗೊಂಡು ಫೇಲಾದರು, ಇಂಗ್ಲೀಷ್ ಅವ್ರಿಗೆ ಇಷ್ಟ ಇರಲಿಲ್ಲ, ಆದರೆ ಅವರು ಅನುವಾದ ಮಾಡಿದ್ದೆಲ್ಲ ಇಂಗ್ಲೀಷಿಂದ ಮಾಡಿದರು, ಅದೇ ವಿಜ್ಞಾನವನ್ನು ಅತ್ಯಂತ ಸರಳವಾಗಿ ಪ್ರೀತಿಯಿಂದ ಕನ್ನಡದಲ್ಲಿ ಕಟ್ಕೊಟ್ರು. ಚಂದ್ರಗೌಡರು ಅದನ್ನು ಹೇಳ್ತಿದ್ರು, ಈ ಪ್ರಯೋಗಶೀಲತೆ ಅಂತೇಳಿ ಶಾಮಣ್ಣವ್ರ ಪ್ರಯೋಗಶೀಲತೆ ಬಗ್ಗೆ ತುಂಬ ಅದ್ಭುತವಾಗಿ ತೇಜಸ್ವಿ ಕೂಡ ಆ ಥರದವ್ರೇ. ಈ ಮೂಡಿಗೆರೆ ಸುತ್ತಮುತ್ತ ಎಲ್ಲ ಯಾವ ಥರದ್ದು ಇದಿತ್ತು ಅಂದರೆ, ನಮ್ಮನೇಲಿ ಒಂದು ಫ್ರಿಜ್ ಹಾಳಾಗೋಗಿದೆ, ಇದು ಗುಜರಿಗೆ ಹಾಕ್ಬೇಕ ಬೇಡವ ಅಂತ ಅನಿಸಿದಾಗ ಅವ್ರು ಹೇಳ್ತಿದ್ರಂತೆ, ಒಂದ್ಸಲ ಹೋಗಿ ತೇಜಸ್ವಿನ ಕೇಳ್ಕೊಂಬ ತಗೋತಾರ ಅಂತ. ಆಮೇಲೆ ಯಾಕೆ ಅಂತಂದರೆ, ಯಾಕೆಂದರೆ ಅದೆಲ್ಲ ಬಿಚ್ಚಿ ಬಿಚ್ಚಿ ನೋಡೋದು, ಇದರಲ್ಲಿ ಏನಿದೆ ಅಂತ ಬಿಚ್ಚಿ ನೋಡೋದು. ಆ ಥರದ ಈ ಪ್ರಯೋಗಶೀಲತೆ ತೇಜಸ್ವಿರಿಗೆ ತುಂಬ ಜಾಸ್ತಿ ಇತ್ತು. ಒಂದು ಘಟನೆನ ಹೇಳ್ಬೋದು ಅನಿಸುತ್ತೆ ನಾನು, ಒಂದ್ಸಲ ಅವ್ರು ಕುವೆಂಪು ಸ್ಕೂಟರ್ನೇ ಬಿಚ್ಚಿಬಿಡ್ತಾರೆ. ಕುವೆಂಪು ಬಂದು ನೋಡಿ ಗಾಬರಿ ಬಿದ್ದಾಗ್ಬಿಡ್ತಾರೆ, ಇಡೀ ಮೈದಾನ ತುಂಬೆಲ್ಲ ಅವ್ರ ಸ್ಕೂಟರ್ನ ಬಿಚ್ಚಿ ಸ್ಪೇರ್ ಪಾರ್ಟ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಕುವೆಂಪು ಹೇಳ್ತಾರೆ, ಅಲ್ಲ ಇದು ಕೆಲಸ ಮಾಡೋನು ಬೇರೆ ಕಣಯ್ಯ, ನಿನಗೆ ಇದ್ರ ನೈಪುಣ್ಯತೆ ಏನಿಲ್ಲ, ಹೆಂಗೆ ನೀನು ಇದನ್ನು ಮತ್ತೆ ಹೆಂಗೆ ಕೊಡಿಸ್ತೀಯ ಅಂತ. ಇಲ್ಲ ನಾನು ತೆಗೆಯುವಾಗಲೆಲ್ಲ ನೋಡ್ಕೊಂಡಿದ್ದೀನಿ ನಾನು. ಆಮೇಲೆ ಮತ್ತೆಲ್ಲ ಜೋಡಿಸ್ತಾರೆ, ಜೋಡಿಸ್ಬಿಟ್ಟು ಸ್ಟಾರ್ಟು ಮಾಡ್ತಾರೆ, ಸ್ಟಾರ್ಟು ಆಗುತ್ತೆ, ಅದೊಂದು ರೌಂಡ್ ಹೊಡ್ಕೊಂಬರ್ತಾರೆ. ಎಲ್ಲ ಆದಮೇಲೆ ನೋಡಿದ್ರೆ ಒಂದು ಚೀಲದಷ್ಟು ಸಾಮಾನುಗಳು ಉಳಿದಿರ್ತವೆ, ಇದು ಎಲ್ಲಿಗೆ ಹಾಕ್ಬೇಕು ಅಂತ ಗೊತ್ತಾಗಲ್ಲ. ಆವಾಗ ತೇಜಸ್ವಿ ಹೇಳಿರೋ ಮಾತು ಏನಂದರೆ, ಅಣ್ಣ ನೋಡಿ ಅವ್ರ ಕಂಪ್ನಿಯವ್ರು ನಮಗೆ ಎಷ್ಟು ಮೋಸ ಮಾಡಿದ್ದಾರೆ ಅಂದರೆ, ಇಷ್ಟು ಸಾಮಾನು ಅದಕ್ಕೆ ಅಗತ್ಯನೇ ಇಲ್ಲ, ಅದಿಲ್ಲದೇನೂ ಸ್ಕೂಟರ್ ಹೊಡ್ತಾ ಇದೆ, ಇಷ್ಟು ನಮಗೆ ಜಾಸ್ತಿ ಮಾಡಿ ಮೋಸ ಮಾಡಿದ್ದಾರೆ ಅಂತೇಳಿ ಈ ಥರ ಹೊಸ ಹೊಸದನ್ನು ಹುಡುಕುವ, ಕಂಡುಹಿಡಿಯುವ ಈ ಪ್ರಯೋಗಶೀಲತೆ ಇದೆಯಲ್ಲ, ಇದು ಭಾಳ ಸಲ ವಿಫಲ ಆಗುತ್ತೆ, ಆದರೆ ವಿಫಲತೆಯ ಸಫಲತೆ ಕಾರಣ ಆಗುತ್ತೆ. ಹಾಗಾಗಿ ತೇಜಸ್ವಿ ಆ ಥರದ ಹೊಸ ಸಂಶೋಧನೆಗಳಿಂದ, ಹೊಸ ಹುಡುಕಾಟಗಳಿಂದ, ಈ ಕುವೆಂಪು ಹೇಳಿದ್ರೆ ನಿರಂಕುಶ ಮತಿತ್ವ ಅಂತ, ಆ ಥರದ ಮೈಗುಣ, ಆ ಥರದ ಗುಣಗಳನ್ನು ಮೈಗೂಡಿಸ್ಕೊಂಡು ಕಾರಣಕ್ಕೋಸ್ಕರನೇ ಇಷ್ಟು ವೈವಿಧ್ಯಮಯವಾದ ಕಾಡಿನ ಬದುಕನ್ನು ಮನುಷ್ಯನ ಜೊತೆಯಲ್ಲಿ ಸೇರಿಸಿ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ನನಗೆ ಅನಿಸುತ್ತೆ. ಲಂಕೇಶ್ ಪತ್ರಿಕೆಯಲ್ಲಿ ಅಣ್ಣನ ನೆನಪು ನಿರಂತರವಾಗಿ ಬಂತು. ಇದು ಪೂರ್ತಿ ಮುಗಿದ ಮೇಲೆ ಲಂಕೇಶ್ ಅವರು ಅದ್ರ ಬಗ್ಗೆ ಒಂದು ವಿಮರ್ಶೆ ಮಾಡ್ತಾರೆ, ಅಂದರೆ ಈ ಕೃತಿ ಹೇಗಿತ್ತು, ಇದೇನಂಥ ಒಳ್ಳೆಯ ಕೃತಿ ಅಲ್ಲ ಅಂತೇಳಿ. ಲಂಕೇಶ್ ಮತ್ತು ತೇಜಸ್ವಿ ಅವರ ಜಗಳ ಇದೆಯಲ್ಲ, ಅದು ಯಾವ ರೀತಿ ಜಗಳ? ಒಂದು ರೀತಿಯಲ್ಲಿ ಈ ಕನ್ನಡ ಸಾಹಿತ್ಯ ವಲಯ ಮಾತ್ರ ಅಲ್ಲ, ಸಾಮಾಜಿಕವಾಗಿಯೂ ಮತ್ತು ರಾಜಕೀಯ ಚಿಂತಕರು ಸಹ ಇದೇನಿದೆ, ಇವರೇನು ಹಿಂಗೆ ಮಾತಾಡ್ತಿರಲ್ಲ, ಇವ್ರು ಹಿಂಗೆ ಹೇಳ್ತಿದಾರಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಒಂದು ದೊಡ್ಡ ಚರ್ಚೆನೇ ಆಗಿತ್ತು. ತೇಜಸ್ವಿ ಮತ್ತು ಲಂಕೇಶ್ ಇಬ್ಬರನ್ನೂ ಹತ್ತಿರದಿಂದ ಬಲ್ಲಂಥ ಚಂದ್ರೇಗೌಡರಿಗೆ ಆ ಜಗಳದ ಸ್ವಾರಸ್ಯ ಏನು ಅಂತ ಕೇಳ್ತಿದ್ದೀನಿ ನಾನು. ಅದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳ ನೋವಿನ ಸಂಗತಿಯಾಗಿದೆ. ಯಾಕೆಂದರೆ ಅವರಿಬ್ಬರು ಬಹಳ ಚೆನ್ನಾಗಿ ಆ ಪತ್ರಿಕೆಯ ಸೂರ್ಯಚಂದ್ರನಂಗೆ ನಡೆಸ್ಕೊಂಬಂದರು, ಆದರೆ ಲಾಸ್ಟಲ್ಲಿ ಅವರಿಬ್ಬರಿಗೂ ಮನಸ್ತಾಪ ಉಂಟಾಯಿತು.
ಅದಕ್ಕೆ ಪ್ರಧಾನವಾದ ಕಾರಣ ಯಾವುದು ಅಂದರೆ ತೇಜಸ್ವಿಯವರನ್ನು ಹಿಡಿದು ಅಂದಿನ ಜನತಾದಳದ ಸರ್ಕಾರದ ಒಬ್ಬ ಮಂತ್ರಿ ಮತ್ತು ಅಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿ ಮತ್ತು ಇನ್ನು ಕೆಲವರು ಮೈಸೂರಿನ ಕೆಲವು ವಿದ್ವಾಂಸರೆಲ್ಲ ಸೇರಿಕೊಂಡು ಕುವೆಂಪುರವರ ರಾಮಾಯಣ ದರ್ಶನವನ್ನು ಅಷ್ಟಪ್ರತಿಯನ್ನು ಯಥಾವತ್ತಾಗಿ ತಂದು ಅದನ್ನು ಮಾರಾಟ ಮಾಡೋಣ ಅಂತೇಳಿ. ಅದಕ್ಕೆ ಲಂಕೇಶು, ನೋಡಿ ತೇಜಸ್ವಿಯವರೇ, ನಿಮ್ಮ ನಿಷ್ಠೂರತೆ ಮತ್ತು ಸಿಟ್ಟನ್ನು ಕಳ್ಕೋಬೇಡಿ. ನಿಮ್ಮ ಹಾಸ್ಯ, ನಿಷ್ಠೂರತೆ ಎರಡು ಪ್ರಧಾನವಾದ ಸ್ಥಾಯಿ ಗುಣ. ಹಾಸ್ಯ ಮಾಡ್ತೀರಿ, ಟೀಕೆ ಮಾಡ್ತೀರಿ, ಜನಗಳು ನಿಮ್ಮ ಬೈಗಳನ್ನು ಸಹಿಸ್ಕೊಳ್ತಾರೆ, ಇವೆಲ್ಲವೂ ಇರಾವಲ್ಲ, ಇವೆಲ್ಲವಕ್ಕೂ ದೋಖ ಬರಬಾರ್ದು. ಇಂಥದ್ದೊಂದು ಕೆಲಸಕ್ಕೆ ಕೈ ಹಾಕಿದ್ದೀರಂತೆ. ಕುವೆಂಪು ರಾಮಾಯಣ ದರ್ಶನಮ್ಮ ಅಸ್ತಪ್ರತಿಯ ಮರುಮುದ್ರಣದ ಅಗತ್ಯ ಇದೆಯಾ? ಕುವೆಂಪು ರಾಮಾಯಣ ದರ್ಶನ ಪ್ರತಿಯನ್ನೇ ಮರುಮುದ್ರಣ ಮಾಡಿ ಅದಕ್ಕೆ ಕವಿಯ ಒಂದು ಪೇಜನ ಹಸ್ತಾಕ್ಷರ ಮುದ್ರಿಸಿದ್ರೆ ಸಾಕಲ್ವೇ ಅನ್ನೋದೊಂದು ಪ್ರಶ್ನೆ ಇಟ್ಟರು. ತೇಜಸ್ವಿ ಅದಕ್ಕೆ ಉತ್ತರ ಕೊಡಲಿಲ್ಲ. ಅವ್ರಿಗಾಗಲೇ ಕೆಲವರು ಪ್ರಚೋದಿಸಿದರು, ಸರ್ ಅವ್ರ ಮಾತು ಕೇಳಬೇಡಿ ಅಂದ್ಬಿಟ್ಟು ಸರ್ಕಾರದಿಂದ ಸುಮಾರು 80,000 ರೂಪಾಯಿಯನ್ನು ಮಂಜೂರು ಮಾಡಿ ಆ ಕೆಲಸವನ್ನು ಮಾಡಿಸಿ ಅದನ್ನು ಪ್ರಿಂಟ್ ಹಾಕ್ಸೇ ಬಿಟ್ಟರು. ಪ್ರಿಂಟ್ ಹಾಕಿಸಿದಾಗ ಅದರಲ್ಲಿ ಬೆಲೆ ಇರಲಿಲ್ಲ ಆ ಕೃತಿಯಲ್ಲಿ. ಆ ಬೆಲೆ ಇರಲಿಲ್ಲ ಯಾಕೆ ಅಂತ ಕೇಳಿದಾಗ ಕೆಲವರೆಲ್ಲ ವಿದೇಶದಲ್ಲಿರೋ ಕೆಲವರು ಕುವೆಂಪು ಅಭಿಮಾನಿಗಳು ಬೆಲೆ ನೋಡಲ್ಲ, ತಮ್ಮಲ್ಲಿ ತಮ್ಮ ಸಂಗ್ರಹದಲ್ಲಿ ಕುವೆಂಪು ಅಷ್ಟಪ್ರತಿ ಇದ್ದರೆ ಅಷ್ಟೇ ಸಾಕು ಅಂತ ಬೆಲೆ ನೋಡಲ್ಲ, ಅದಕ್ಕೆ ಬೆಲೆ ಇಟ್ಟಿಲ್ಲ ಅಂತ ಅಂದರು. ಇದು ತೇಜಸ್ವಿ ಅಂತವರು ಈ ಕೆಲಸಕ್ಕೆ ಮಾಡೋಕ್ಕೆ ಹೊರಟುಬಿಟ್ರಲ್ಲ ಅಂತ ಹೇಳಿಬಿಟ್ಟು ಇಬ್ಬರ ನಡುವೆ ಮನಸ್ತಾಪ ಆಯಿತು. ಅಷ್ಟರಲ್ಲಾಗಲೇ ಅಣ್ಣನ ನೆನಪು ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂದಿತ್ತು. ಅಲ್ಲಿ ಲಂಕೇಶ್ ಕೋಟ್ ಮಾಡಿದ್ದೇನೆಂದರೆ, ನೀವು ತಂದೆಯ ಪರವಾಗಿ ಬರೀಬಾರ್ದಿತ್ತು. ತಂದೆಯವರು ಕೂಡ ದೂರ ನಿಂತ್ಕೊಂಡು ನೋಡಬೇಕಿತ್ತು. ಒಬ್ಬ ಕ್ಷೌರಿಕ ಮೈಸೂರಿನಿಂದ ಕಿಲೋಮೀಟರ್ ಗಟ್ಟಲೆ ಬಂದು ಕುವೆಂಪುರವರಿಗೆ ಅವರು ಚೌರ ಮಾಡ್ತಾನೆ, ಹೇರ್ ಕಟಿಂಗ್ ಮಾಡ್ತಾನೆ, ಬಟ್ ಒಂದು 2 ಅಣಿ ಇಸ್ಕೊಂಡು ಹೋಗ್ತಾ ಇದ್ದಾನೆ. ಅದೆಷ್ಟು ವರ್ಷ? ಒಂದು 15 ವರ್ಷ. ಅದು ಯಾರು? ಸಿದ್ದೇಶ್ವರ ಸ್ವಾಮಿಗಳು ಹೋಗಿ ಮಹಾಕವಿಗೆ ಈ ಥರ ಕಟಿಂಗ್ ಮಾಡಿ ಬಾ ಅಂತ ಹೇಳಿದ್ರಂತೆ. ಆ ಆಜ್ಞೆ ಅವನು ಪಾಲಿಸ್ತಾ ಇದ್ದ, ಕುವೆಂಪುನೂ ಅದಕ್ಕೆ ಒಳಗಾಗ್ತಾ ಇದ್ದರು. ಇವರಿಬ್ಬರ ನಡುವೆ ಕಾಲ ನಿಂತೋಗಿತ್ತು, 2 ಅಣಿನೇ ಈಸ್ಕೊಳ್ತಾ ಇದ್ದ ಅಂತ ದಾಖಲಿಸ್ತಾರೆ. ಕಾಲ ನಿಂತೋಗಿಲ್ಲ, ಕಾಲ ನಿಂತೋಗಿದೆ ಅಂತ ನೀವು ಬರೀಬಾರ್ದು. ಕುವೆಂಪು ಯೋಚನೆ ಮಾಡಬೇಕಿತ್ತು, ಇಷ್ಟು ದೂರದಿಂದ ಬರ್ತಾನೆ ಇವನು, ಇಷ್ಟು ದೂರದಿಂದ ಬಂದು ಕೇವಲ 2 ಅಣಿ ಈಸ್ಕೊಂಡು ಹೋಗ್ತಾನಲ್ಲ ಅಂತ ಕುವೆಂಪು ಯೋಚನೆ ಮಾಡಬೇಕಿತ್ತು. ಈ ಥರದ ಕೆಲವು ಮಿಸ್ಟೇಕ್ಗಳನ್ನು ಒಂದು ರೀತಿ ವಕಾಲತ್ತರ ವಹಿಸಿದಿರಿ ನೀವು, ತಂದೆಯನ್ನು ಒಂದು ಡಿಸ್ಟೆನ್ಸಲ್ಲಿ ನೋಡಿಲ್ಲ ಅನ್ನೋ ಥರದಲ್ಲಿ ಅವರು ಕೋಟ್ ಮಾಡಿ ಬರೆದರು, ಟೀಕೆ ಮಾಡಿದರು. ಅದಕ್ಕೆ ತೇಜಸ್ವಿಯವರು ಬಹಳ ಬೇಜಾರಾದರು, ಅಂದರೆ ಒಂದು ರೀತಿ ಪತ್ರಿಕೆಗೆ ಬರೆಯೋದನ್ನು ನಿಲ್ಲಿಸಿದರು. ಉತ್ತರವನ್ನು ಅವರು ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಕೊಟ್ಟರು. ಆಗ ಲಂಕೇಶು, ನೀವು ನಮ್ಮಲ್ಲೇ ಉತ್ತರ ಕೊಡ್ಬೋದಿತ್ತು, ಅಲ್ಲೆಲ್ಲ ಕೊಡೋ ಅಗತ್ಯ ಇರಲಿಲ್ಲ ಅಂದರು. ಅಲ್ಲಿ ಇಬ್ಬರು ತುಂಬ ದೂರ ಆದರು, ನಮಗೆಲ್ಲ ಬಹಳ ನೋವಿನ ಸಂಗತಿಯಾಗಿ ಕನ್ನಡ ಸಾಹಿತ್ಯದ ಸಂದರ್ಭದಲ್ಲಿ ನಾವು ನೆನೆಸ್ಕೊಂಡಾಗ ನೋವು ಕೂಡ ಒಂದು ಘಟನೆಯಾಗಿ ಇದು ಉಳಿದಿದೆ. ತೇಜಸ್ವಿಗೆ ಕ್ರಮೇಣ ಆ ತಪ್ಪಿನ ಅರಿವಾಯಿತು. ಅವರ ಮಗಳು ಗೌರಿ ಲಂಕೇಶ್ ಪತ್ರಿಕೆ ಸಂಪಾದಕಿಯಾದಾಗ ತೇಜಸ್ವಿಯನ್ನು ಹಲವಾರು ಬಾರಿ ಭೇಟಿಯಾಗಿ ನೀವು ನಮ್ಮಲ್ಲಿ ಬರೀಬೇಕು ಎಷ್ಟು ಹೇಳಿದ್ರು ಬರೀಲಿಲ್ಲ. ಕಡೆಗೆ ಅವಳು ಕೆಲವು ಪ್ರಶ್ನೆಗಳನ್ನು ಇಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಅಂದರು. ಅವರು ಉತ್ತರ ಕೊಟ್ಟರು, ಅದನ್ನು ಪ್ರಕಟಿಸಿದರು. ಅಲ್ಲಿಗೆ ಕಡೆಗೂ ತೇಜಸ್ವಿ ಲಂಕೇಶ್ ಪತ್ರಿಕೆಗೆ ಬರೆದರು. ಹೌದು, ತೇಜಸ್ವಿಯವ್ರ ಬಗ್ಗೆ ಮಾತಾಡ್ತಾ ಹೋದರೆ ಇಷ್ಟೇ ವಿಷಯ ಅಲ್ಲ, ದಿನಗಟ್ಟಲೆ ಕೂತ್ಕೊಂಡು ಮಾತಾಡ್ಬೋದು. ಯಾಕಂದರೆ ತೇಜಸ್ವಿಯವ್ರ ಬಗ್ಗೆ ಅಷ್ಟು ವಿಷಯಗಳಿದ್ದಾವೆ, ಅಷ್ಟು ಕೃತಿಗಳಿದ್ದಾವೆ, ಅಷ್ಟು ಘಟನೆಗಳಿದ್ದಾವೆ, ಅವ್ರ ಸುತ್ತ ಇರತಕ್ಕಂಥ ಜನಗಳಿದ್ದಾರೆ, ಪಾತ್ರಗಳಿದ್ದಾರೆ, ಸಮಾಜ ಇದೆ. ಆದರೆ ತೇಜಸ್ವಿ ನಿರುತ್ತರ ಈ ಚರ್ಚೆಯನ್ನು ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ಚರ್ಚೆಯಲ್ಲಿ ಭಾಗವಹಿಸಿದಂಥ ಡಾಕ್ಟರ್ ಕಲಿಮುಲ್ಲಾ ಅವರಿಗೆ ಧನ್ಯವಾದಗಳು. ಹಾಗೂ ಈ ಚರ್ಚೆಯಲ್ಲಿ ನಮ್ಮ ಜೊತೆ ಮಾತಾಡಿದಂಥ ಬಿ ಚಂದ್ರೇಗೌಡ ಅವರಿಗೆ ಧನ್ಯವಾದಗಳು. ತುಂಬ ಧನ್ಯವಾದ ಸರ್. ನಾಳೆ ದಿನ ಪ್ರಜಾಮತದಲ್ಲಿ ಇನ್ನೊಂದು ವಿಷಯದೊಂದಿಗೆ ಚರ್ಚೆಗೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7, ಸಂಭವಿಸುವ ಸಮಸ್ತರ ನಡುವೆ.